नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मविज्ञानवैराग्यपरमैश्वर्यशालिनः आनंदतीर्थभगवत्पादान् वंदे निरंतरं। भवति यदनुभावादिडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्यायसुधादिकृज्जयमुनीन् श्रीपादरर्सन्मणीन् व्यासार्यान् विविधागमब्धिविहरान् श्रीवादिराजानपि वंदे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। तन्नदयाद ಸದ್ಗುಣಗಳಿಂದ ತನ್ನ ಶೌರ್ಯ ವೀರ್ಯ ಪರಾಕ್ರಮಗಳಿಂದ ತಪಸ್ಸು ನಿಷ್ಠೆ ಶೌಚ ಭೂತದಯೆ ಈ ತರಹದ ನೂರಾರು ಸದ್ಗುಣಗಳ ಖನಿಯಾಗಿ ನಲಮಹಾರಾಜ ದಮಯಂತಿಯ ಸ್ವಯಂವರದಲ್ಲಿ ದಮಯಂತಿಯನ್ನು ಗೆದ್ದಿದ್ದಾನೆ. ಅವಳ ಮನಸ್ಸನ್ನು ಗೆದ್ದು ವಿವಾಹ ಮಾಡಿಕೊಂಡಂತಹ ಪ್ರಸಂಗದಲ್ಲಿ ಜಗತ್ತಿನಲ್ಲಿ ಸಜ್ಜನರ ಹಿತಕ್ಕಾಗಿಯೇ ಇರುವಂತಹ ಸಜ್ಜನರ ಉದ್ಧಾರಕ್ಕಾಗಿಯೇ ತಮ್ಮ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಮಹಾನುಭಾವರು ದೇವತೆಗಳು ಪೂರ್ಣವಾದ ಮನಸ್ಸಿನಿಂದ ಆಶೀರ್ವದಿಸಿ ವರನಿಗೆ ವರಗಳನ್ನು ಕೊಟ್ಟು ಉದ್ಧಾರ ಮಾಡಿದ್ದಾರೆ. ಮದುವೆಯಲ್ಲಿ ವಧು ವರರು, ವಧು ಯಾರನ್ನು ವರಿಸ್ತಾಳೋ ಅವನು ವರ. ಅಷ್ಟು ಮಾತ್ರ ಅಲ್ಲದೆ ನಲರಾಜ ವರನಾದದ್ದು ಸಾರ್ಥಕವಾಯಿತು. ದೇವತೆಗಳೆಲ್ಲ ಇವನಿಗೆ ಇಷ್ಟಾರ್ಥಗಳನ್ನೆಲ್ಲ ವರರೂಪದಲ್ಲಿ ಕೊಟ್ಟು ವರ ಅನ್ನುವ ಹೆಸರನ್ನೂ ಸಾರ್ಥಕ ಮಾಡಿದ್ದಾರೆ. ದೇವತೆಗಳ ಪರಮಾನುಗ್ರಹಕ್ಕೆ ಪಾತ್ರನಾದ ಇವನ ಉತ್ಕರ್ಷವನ್ನು ಕಂಡು ದೇವತೆಗಳು ಸಂತೋಷಪಟ್ಟು ಹರಿಸಿದರೆ ದುರ್ಜನರಿಗೆ ಸಜ್ಜನರ ಉತ್ಕರ್ಷವನ್ನು ನೋಡಿ ಸಂತೋಷ ಆಗೋದಿಲ್ಲ. ಉತ್ಕರ್ಷ ನೋಡಿ ಸಂತೋಷವಾಗುವುದಿಲ್ಲ. ಇಷ್ಟೇ ಅಲ್ಲ, ಅವರಲ್ಲಿರುವಂತಹ ಗುಣಗಳನ್ನು ಕಂಡು ಮಾತ್ಸರ್ಯ ಪಡ್ತಾರೆ. ಅವರಿಗೇನಾದರೂ ಮಾಡಿ ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅವರಿಂದ ಲಾಭ ತಮಗೆ ಎಳ್ಳಷ್ಟು ಇರೋದಿಲ್ಲ. ಸ್ವಾರ್ಥವನ್ನು ತ್ಯಜಿಸಿ ಪರಾರ್ಥಕ್ಕಾಗಿ ಪ್ರಯತ್ನ ಮಾಡುವವರು ಮಹಾತ್ಮರು. ಸ್ವಾರ್ಥವನ್ನು ಪರಾರ್ಥವನ್ನು ಹೊಂದಿಸಿಕೊಂಡು ಹೋಗುವವರು ಮಧ್ಯಮರು. ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಪ್ರಯೋಜನವನ್ನು ಪರಾರ್ಥವನ್ನು ಹಾಳು ಮಾಡುವವರು ಅಧಮರು. ಸ್ವಾರ್ಥ ಏನೂ ಇಲ್ಲದಿದ್ದರೂ ಕೇವಲ ಪರಾರ್ಥವನ್ನು ಮಾತ್ರ ಹಾಳು ಮಾಡುವವರಿಗೆ ಹೆಸರೇ ಇಲ್ಲ ಅಂತಾರೆ. ಏತುಘ್ನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೆ. ಸ್ವಾರ್ಥ ಏನಿಲ್ಲ, ಲಾಭ ಏನಿಲ್ಲ, ಆದರೆ ಇನ್ನೊಬ್ಬರಿಗೆ ಹಾನಿಯನ್ನು ಮಾಡುವುದರೊಳಗೆ ಆನಂದ ಪಡುವಂತಹ ದುರಾತ್ಮರಿದ್ದಾರೆ. ಅವರಿಗೆ ಯಾವ ಹೆಸರಿನಿಂದ ಕರೆಯಬೇಕು? ಅವರು ಉತ್ತಮರು ಅಲ್ಲ, ಮಧ್ಯಮರು ಅಲ್ಲ, ಅಧಮರು ಅಲ್ಲ, ಅಧಮಾಧಮರೋ, ಯಾವ ಶಬ್ದಗಳಿಂದ ಕರೆಯಬೇಕು? ಎಷ್ಟು ಶಬ್ದಗಳಿಂದ ನಿಂದೆ ಮಾಡಿದರು ಅವರಲ್ಲಿರುವ ಆ ದುರ್ಗುಣವನ್ನು ನಿಂದೆ ಮಾಡಿದ ತೃಪ್ತಿ ಶಬ್ದವನ್ನು ಪ್ರಯೋಗ ಮಾಡುವ ಕವಿಗೆ, ಒಬ್ಬ ಸಾಧುವಿಗೆ ಆಗಲಿಕ್ಕಿಲ್ಲ. ಅಂತಹ ದೌರ್ಜನ್ಯ ಕೆಲವರಲ್ಲಿರುತ್ತೆ. ಜಗತ್ತಿನ ಎಲ್ಲ ದುರ್ಜನರ ದೌರ್ಜನ್ಯಕ್ಕೆ ಮೂಲನಾದ ಕಲಿ ಅವನು ಎಂತಹ ದುರ್ಜನ ಅಂತ ಹೇಳಬೇಕೆ? ನಲರಾಜನ ಉತ್ಕರ್ಷವನ್ನು ಸಹನ ಮಾಡಿಲ್ಲ. ದ್ವಾಪರ ಕಲಿ ಇಬ್ಬರೂ ಪ್ರತಿಜ್ಞೆ ಮಾಡಿ ಹೇಗಾದರೂ ಮಾಡಿ ನಲರಾಜನಿಗೆ ಪೀಡೆ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ದೇವತೆಗಳು ಎಚ್ಚರಿಕೆ ನೀಡಿದ್ದಾರೆ, ಪ್ರಾರಂಭದಲ್ಲಿ ನಿನಗೆ ವಿಜಯ ಸಿಕ್ಕಂತೆ ತೋರಬಹುದು. ವರ್ಧತ್ಯ ಧರ್ಮೇಣ ನರಹ
ತಥೋಭದ್ರಾಣಿ ಪಶ್ಯತಿ ತತಃ ಸಪತ್ನಾಂ ಜಯತಿ ಸಮೂಲಂ ಹಿ ವಿನಶ್ಯತಿ. ಆರಂಭದ ಹಂತದಲ್ಲಿ ಅಧರ್ಮದಿಂದ ನಮಗೆ ವೃದ್ಧಿಯಾದಂತೆ ತೋರುತ್ತದೆ. ಬೇಕಾದಷ್ಟು ಸುಖ ನಮಗೆ ಸಿಗತ್ತೆ. ಲಂಚ, ವಂಚನೆ, ಮೋಸ, ಕಳ್ಳತನ ಯಾರಿಗೆ ಸುಖ ಕೊಡೋದಿಲ್ಲ. ಫುಕ್ಕಟೆಯಾಗಿ ಕುಳಿತಲ್ಲಿಯೇ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಿದ ಆನಂದವಾಗತ್ತೆ. ಸಾಕಷ್ಟು ಭೋಗ ಸಾಧನಗಳು, ವೈಭವ, ಐಷ ಆರಾಮಗಳು, ಬೇಕಾದಂತಹ ಸುಖ ಸುಪ್ಪತ್ತಿಗೆಗಳೆಲ್ಲ ಇದ್ದು ತಾನು ಮಾಡಿದಂತಹ ಅಧರ್ಮ, ಅನ್ಯಾಯ, ಯಾವುದೇ ರೀತಿಯ ಕೊರತೆಯುಂಟು ಆಗದೇ ಇದ್ದ ಹಾಗೆ ತನ್ನನ್ನು ಆನಂದದಿಂದ ಇಟ್ಟಿದೆ ಅಂತ ಕೆಲವು ದಿನ ಅನಿಸಬಹುದು. ವಿಷ ಬೆರೆಸಿದ ಜೇನು ನೆಕ್ಕುವಾಗಲೂ ಜೇನು ಸಿಹಿಯಾಗಿಯೇ ಹತ್ತುತ್ತದೆ. ಆದರೆ ಜೇನಿನ ಪರಿಣಾಮ ಆಗುವುದು ನಂತರ. ಜೇನುತುಪ್ಪ ಸಿಹಿಯಾಗಿದೆ, ಎಷ್ಟು ರುಚಿಯಾಗಿದೆ, ತಿನ್ನುವಾಗಂತೂ ರುಚಿಯಾಗಿದೆ ಅಂತ ತಿಂದರೆ ಮುಂದಾಗುವ ಪರಿಣಾಮ ಏನು? ಮರಣದ ದುರಂತವನ್ನು ಅನುಭವಿಸಬೇಕಾಗತ್ತೆ. ಒಳಗೆ ವಿಷ ಸೇರಿದೆ. ಅಧರ್ಮ ಸೇರಿದ ಸಂಪಾದನೆ ಮೊದಲಿಗೆ ಸುಖವನ್ನು ನೀಡುತ್ತದೆ. ಹಣ ಇದು ಕೆಟ್ಟಲ್ಲ, ಆದರೆ ಆ ಹಣದ ಹಿಂದೆ ಸೇರಿದ ಅಧರ್ಮ ಇದು ಬಹಳ ಕೆಟ್ಟದ್ದು. ಹಣದಿಂದ ಸುಖ ಸಜ್ಜನರಿಗೂ ಇದೆ, ದುರ್ಜನರಿಗೂ ಇದೆ. ಆದರೆ ಯಾವುದೇ ತರಹದ ಅನಾರೋಗ್ಯಕರವಾದ ವಿಷ ಮೊದಲಾದ ವಸ್ತುಗಳ ಮಿಶ್ರಣವಿಲ್ಲದ ನಿಜವಾದ ಜೀನಿನಿಂದ ಆರೋಗ್ಯವಂತನಾಗಿ ಆನಂದವನ್ನು ಸ್ಥಿರವಾಗಿ ಅನುಭವಿಸ್ತಾನೆ. ತಿಳುವಳಿಕೆ ಇದ್ದವ, ತಿಳುವಳಿಕೆ ಇಲ್ಲದೇ ಇದ್ದವ, ಹಿಂದೆ ಮುಂದೆ ಆಲೋಚನೆ ಮಾಡದೆ ವಿಷ ಬೆರೆಸಿದ ಜೇನು ತಿಂದು ಮರಣವನ್ನು ಅಪ್ಪುವಂತೆ, ಅಧರ್ಮ ಬೆರೆಸಿದ ಸಂಪಾದನೆಯಲ್ಲಿ ತೊಡಗಿ ನಾನಾ ತರಹದ ಅನರ್ಥವನ್ನು ಈ ಜೀವನದಲ್ಲಿಯೂ ಜನ್ಮಾಂತರದಲ್ಲಿಯೂ ಪರಲೋಕದಲ್ಲಿಯೂ ದುಃಖವನ್ನು ಅನುಭವಿಸುವ ಪರಿಸ್ಥಿತಿ ಮನುಷ್ಯನಿಗೆ ಒದಗಿ ಬರ್ತದೆ. ಕಲಿ ದ್ವಾಪರ, ನಿಮ್ಮಿಬ್ಬರಿಗೂ ಹೇಳುತ್ತೇವೆ, ಅವನ ಹತ್ತಿರ ಹೋಗಬೇಡಿ, ನಲರಾಜನಿಗೆ ಪೀಡೆ ಕೊಡಬೇಡಿ. ಅವನ ದೌರ್ಬಲ್ಯವನ್ನು ಉಪಯೋಗಿಸಿ ನೀವು ಪೀಡೆಯನ್ನು ಕೊಡುವುದರೊಳಗೆ ಯಶಸ್ವಿಯಾಗಬಹುದು, ನಾನಿಲ್ಲ ಅನ್ನೋದಿಲ್ಲ. ಆದರೆ ಆ ಯಶಸ್ವಿತೆ ಇದು ಅಪಯಶಸ್ಸಿನ ಮೊದಲು ಹಂತ. ಮುಂದೆ ಮಹಾ ಅನರ್ಥ ನಿಮಗೆ ಆಗೋದಕ್ಕೆ ದೇವರು ಮೊದಲಿಗೆ ಯಶಸ್ಸನ್ನು ತೋರಿಸ್ತಾನೆ. ಕೆಟ್ಟ ಕೆಲಸ ಮಾಡುವವರಿಗೆ ಅವರಿಗೆ ಯೋಗ್ಯವಾದ ಗತಿ ಕೊಡಬೇಕು ಅಂದರೆ ಕೆಟ್ಟ ಕೆಲಸ ಮಾಡುವವರೆಗೆ ವಿಘ್ನ ತರದೇ ಇದ್ದ ಹಾಗೆ ಕೆಟ್ಟ ಕೆಲಸ ಮಾಡಿಸ್ತಾನೆ. ಮೊದಲೇ ತಲೆ ಒಡ್ಕೊಂಡ್ರೆ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಜಗತ್ತಿನಲ್ಲಿ? ಆದರೆ ಇಷ್ಟು ಜನ ದುಷ್ಕೃತ್ಯಗಳನ್ನು ಮಾಡುವವರು ಇವತ್ತಿಗೂ ಬದುಕಿದ್ದಾರೆ. ಇದರ ಮೂಲ ಸೂತ್ರವೇ ದುಷ್ಕೃತ್ಯದ ಮೊದಲು ಹಂತದಲ್ಲಿ ಅವರಿಗೆ ಯಶಸ್ಸಿರುತ್ತೆ ಅನ್ನೋದಕ್ಕಾಗಿ. ಅದನ್ನು ಕಂಡು ನೀವು ಮೋಸ ಹೋಗಬೇಡಿ ಅಂತ ಬೇಕಾದಷ್ಟು ದೇವತೆಗಳು ಹೇಳಿದ್ದಾರೆ. ಆದರೆ ಹಾವಿಗೆ ಎಷ್ಟು ಹಾಲೆರೆದರೇನು? ಕಲಿದ್ವಾಪರರ ಸ್ವಾಭಾವಿಕವಾದ ಪ್ರವೃತ್ತಿಯಂತೆ ಆಲೋಚನೆ ಮಾಡಿದ್ದಾರೆ, ಏನು ಮಾಡಬೇಕು? ಕಲಿ ಯಾವಾಗಲೂ ಪ್ರತ್ಯಕ್ಷವಾಗಿ ಬಂದು ಪೀಡೆಯನ್ನು ಕೊಡೋದಿಲ್ಲ. ಯಾವುದಾದರೂ ಒಂದು ವಸ್ತುವಿನಲ್ಲಿ, ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿ ಆ ಮೂಲಕವಾಗಿ ಸಜ್ಜನರ ಮನಸ್ಸನ್ನು, ಅವರ ವಾತಾವರಣವನ್ನು, ಪರಿಸರವನ್ನು ಕಲುಷ ಮಾಡುವ ಮಹಾಜಾಣ್ಮೆ ಜೊತೆಗೆ ಶಕ್ತಿ ಸಾಮರ್ಥ್ಯಗಳು ಕಲಿಗೆ ಇದೆ. ಕಲಿ ಆಲೋಚನೆ ಮಾಡಿದ, ಏನಾದರೂ ಮಾಡಿ ಇವನನ್ನು ರಾಜ್ಯದಿಂದ ಭ್ರಷ್ಟನನ್ನು ಮಾಡಬೇಕು. ಮಾಡಬೇಕಾದರೆ ಇವನಲ್ಲಿ ಸೇರಬೇಕು. ಇವನೊಳಗೆ ನಾನು ಸೇರಿದರೆ ಸಾಕು, ಇವನ ಸದ್ಗುಣಗಳಿಂದ ಮೇಲೆ ಬಂದಿದ್ದಾನೆ. ಎಂತಹ ದುಷ್ಟರಿಗೂ ಈ ರಹಸ್ಯ ಗೊತ್ತಿದೆ ನೋಡಿ. ಇವನ ಪ್ರಾಮಾಣಿಕವಾದ ಭಗವದ್ಭಕ್ತಿ, ಇವನಲ್ಲಿರುವ ಧರ್ಮದ ನಿಷ್ಠೆ, ಇವನು ಮಾಡಿದಂತಹ ಶಾಸ್ತ್ರಗಳ ಅಧ್ಯಯನ, ಆ ಜ್ಞಾನ ಸಂಪತ್ತು, ದಾನ ಸಂಪತ್ತು, ವಿನಯ ಸಂಪತ್ತು, ಆ ಭಕ್ತಿ ಎಂಬ ಸೌಭಾಗ್ಯ, ಇವನಿಗಿರುವಂತಹ ಅನಿತರ ಸಾಧಾರಣವಾದ ಎಲ್ಲ ಸಜ್ಜನರ ಬಗ್ಗೆ ಇರುವಂತಹ ಗೌರವ ನಿಷ್ಠೆಗಳು, ಇವುಗಳೆಲ್ಲ ಇವನನ್ನು ಕಾಪಾಡಿ ಈ ಮಟ್ಟಕ್ಕೆ ತಂದಿವೆ. ಹಾಗಾದರೆ ಇವನೇನಾದರೂ ಹಾಳಾಗಬೇಕು ಅಂದರೆ, ಮೇಲೆ ನಿಂತ ವ್ಯಕ್ತಿಯನ್ನು ಬೀಳಿಸಬೇಕು ಅಂದರೆ, ಅವನು ಯಾವ ಆಧಾರದ ಮೇಲೆ ನಿಂತಿದ್ದಾನೆ ಅದನ್ನು ಅಳಗಾಡಿಸಿದರೆ ತಾನೇ ಮೇಲಿದ್ದವನು ಬೀಳೋದು. ಅದನ್ನು ಸೆಳೆದುಕೊಂಡ್ರೆ ಮಾತ್ರ ಅವನು ನೆಲಕ್ಕೆ ಅಪ್ಪಳಿಸೋದು. ಹಾಗಾದರೆ ಇವನು ನಿಂತದ್ದೇ ಧರ್ಮದ ಆಧಾರದ ಮೇಲೆ, ಇವನು ನಿಂತದ್ದೇ ಇವನ ಸದ್ಗುಣಗಳ ಆಧಾರದ ಮೇಲೆ. ಹಾಗಾದರೆ ಇವನ ಈ ಸದ್ಗುಣಗಳ
ಬುನಾದಿಯನ್ನು ನಾವು ಕಿತ್ತಿದರೆ ಸಹಜವಾಗಿ ಇವನು ನೆಲಕ್ಕೆ ಅಪ್ಪಳಿಸಿ ಮಣ್ಣು ಮುಕ್ತಾನೆ. ಇವನನ್ನು ನೇರವಾಗಿ ಹೋಗಿ ಕಪಾಳಕ್ಕೆ ಹೊಡೆಯುವುದರಲ್ಲಿ ಅರ್ಥ ಇಲ್ಲ. ಶಸ್ತ್ರಾಸ್ತ್ರಗಳಿಂದ ಇವನನ್ನು ಛೇದನ ಭೇದನ ಮಾಡ್ತೇವೆ ಎನ್ನುವುದು ಅಸಾಧ್ಯವಾದ ಮಾತು. ಕಲಿ ಪ್ರಚಂಡ ಪರಾಕ್ರಮಿ, ಭಾರೀ ದುಷ್ಟವಾದ ಶಕ್ತಿ ಅವನದು. ಆದರೆ ಅವನು ಆಲೋಚನೆ ಮಾಡಿದ, ರಾಜ್ಯದಿಂದ ಇವನನ್ನು ಉರುಳಿಸಬೇಕಾದರೆ ಎದುರಿಗೆ ಹೋಗಿ ಯುದ್ಧ ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾನು ಮಹಾಪರಾಕ್ರಮಿಯಾದರೂ ಇವನ ತಪಸ್ಸಿನಿಂದ, ಇವನ ಪುಣ್ಯದಿಂದ, ಇವನ ನಿಷ್ಠೆಯಿಂದ ನನ್ನನ್ನು ಸರ್ವನಾಶ ಮಾಡಿ ಹಾಕ್ತಾನೆ ಅಂತನ್ನುವ ಭಯ ಕಲಿಯಲ್ಲಿ ಇದೆ. ಇದು ನಮಗೆ ಸಂದೇಶ ಮಹಾಭಾರತ ನೀಡ್ತಾ ಇದೆ. ಎಚ್ಚರಿಕೆ ಇರಲಿ. ಎಂತಹ ದುಷ್ಟಶಕ್ತಿ ಇದ್ದರೂ ಕೂಡ ನಮ್ಮಲ್ಲಿ ಪ್ರಾಮಾಣಿಕವಾದ ವಿಷ್ಣು ಭಕ್ತಿ ಇದ್ದರೆ, ಪ್ರಾಮಾಣಿಕವಾದ ಧರ್ಮಾಚರಣೆ ಇದ್ದರೆ, ಶುದ್ಧ ಸದಾಚಾರ ಇದ್ದರೆ, ಹಿರಿಯರಲ್ಲಿ ಗುರುಗಳಲ್ಲಿ ನಿಜವಾದಂತಹ ವಿಶ್ವಾಸವೇ ಇದ್ದು ಅವರ ಉಪಾಸನೆಯನ್ನು ನಾವು ಮಾಡಿದ್ದರೆ ಯಾವ ಯಾವ ದುಷ್ಟಶಕ್ತಿಗಳಿಗೂ ನಾವು ಹೆದರುವ ಕಾರಣ ಇಲ್ಲ ಅನ್ನುವ ಸಂದೇಶವನ್ನು ಮಹಾಭಾರತ ನೀಡುತ್ತಾ ಇದೆ. ಕಲಿ ತತ್ತರಿಸಿದ್ದಾನೆ ನಲರಾಜನ ಎದುರಿಗೆ ನಿಂತು ಯುದ್ಧವನ್ನು ಮಾಡುವುದಕ್ಕೆ, ಆಲೋಚನೆಯಲ್ಲಿ ಮಗ್ನನಾಗಿದ್ದಾನೆ ಯಾವ ದಿಶೆಯಲ್ಲಿ ನಾನು ಮುಂದೆ ಸಾಗಬೇಕು ಇವನನ್ನು ಸೋಲಿಸಬೇಕಾದರೆ. ಹನ್ನೆರಡು ವರ್ಷ ಕಾಯ್ದಿದ್ದಾನೆ. ಅಧರ್ಮ ಏನಾದರೂ ಸಣ್ಣದು ನಡೆದರೂ ಸಾಕು, ಇವನಲ್ಲಿ ಪ್ರವೇಶ ಮಾಡೋಣ ಅಂತ ಆಲೋಚನೆ ಮಾಡಿ. ಒಂದು ಸಲ ಅಲ್ಲ, ಒಂದು ಸಾವಿರ ಸಲ ಆಲೋಚನೆ ಮಾಡಿ, ಮೈ ಮೇಲೆ ಮುಳ್ಳುಗಳು ಬರುತ್ತದೆ. ಎಂತಹ ಘೋರವಾದ ಕಲಿಯುಗದಲ್ಲಿ ನಾವಿದ್ದೇವೆ. ಹುಡುಕಿದರೆ ಧರ್ಮ ಸಿಗದೇ ಇದ್ದ ಪರಿಸ್ಥಿತಿಯಲ್ಲಿ ನಾವಿದ್ದರೆ, ಕಲಿ ಹನ್ನೆರಡು ವರ್ಷ ಕಾಯ್ದರೆ ನಲರಾಜನ ರಾಜ್ಯದಲ್ಲಿ, ನಿಷಧ ದೇಶದಲ್ಲಿ ಒಂದು ಅಧರ್ಮ ಅವನಿಗೆ ಕಾಣಿಸ್ತಾ ಇಲ್ಲ. ಯಾವುದೇ ಒಂದು ಅಧರ್ಮವನ್ನು ನೋಡಿದರೆ ಸಾಕು, ಅದೇ ಒಂದು ನೆಪ ಮಾಡಿಕೊಂಡು ಇವನೊಳಗೆ ನಾನು ಸೇರಿಕೊಳ್ಳೋಣ ಅಂತ. ಅಂದರೆ ಮನುಷ್ಯ ಧರ್ಮವನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡುತ್ತಾ ಇದ್ದರೆ ಕಲಿಯಂತಹ ಕಲಿ ಎದುರಿಗೆ ಬರೋದಲ್ಲ, ಒಳಗೆ ಪ್ರವೇಶ ಮಾಡಿ ಕೆಡಿಸುವುದಕ್ಕೂ ಸಾಧ್ಯ ಇಲ್ಲ. ಒಂದು ಅಧರ್ಮ ಸಿಕ್ಕರೆ ಸಾಕು, ಮುಂದೆ ಸಂಪೂರ್ಣ ನಾಶ ಮಾಡುವುದಕ್ಕೂ ಅವನು ಸಮರ್ಥನಾಗ್ತಾನೆ. ಅಷ್ಟು ಅವನಿಗೆ ಎಂಟ್ರಿ ಸಿಗಬೇಕು. ನೂಲು ಸಿಕ್ಕರೆ ಹಚಡ ನುಂಗೋದು ಅಂತಾರಲ್ಲ, ಒಂದು ನೂಲು ಸಿಗಬೇಕು ಅವನಿಗೆ. ಒಂದು ಅಧರ್ಮ ಸಿಕ್ಕರೆ ಸಾಕು, ಮುಂದೆ ಸರ್ವನಾಶ ಮಾಡುವುದಕ್ಕೆ ಅವನು ಸಿದ್ಧ. ಆದರೆ ಆ ಒಂದೇ ಅಧರ್ಮವನ್ನು ಹುಡುಕ್ತಾ ಇದ್ದಾನೆ ನಲರಾಜನಲ್ಲಿ. ಹನ್ನೆರಡು ವರ್ಷ ಕಣ್ಣುರೆಪ್ಪೆ ಬೆಳೆಯದೆ ಅಹರ್ನಿಶೆ ನೋಡಿದರೂ ಅವನಿಗೆ ಸಿಗ್ತಾ ಇಲ್ಲ. ನಲರಾಜನ ಧಾರ್ಮಿಕತೆ ಯಾವ ಮಟ್ಟವನ್ನು ಮುಟ್ಟಿತ್ತು ನೋಡಿಕೊಳ್ಳಿ. ಆದರೂ ದೈವ ಸಂಕಲ್ಪ, ಜನ್ಮಾಂತರದ ಕರ್ಮ, ಪ್ರಾರಬ್ಧ ಕರ್ಮ, ಸಣ್ಣ ತಪ್ಪು ಮಾಡಿದ್ದಾನೆ. ಬಹಳ ದೊಡ್ಡ ತಪ್ಪೇನು ಮಾಡಿಲ್ಲ. ಅವಸರದಲ್ಲಿಯೋ ಆಲಸ್ಯದಿಂದಲೋ ಯಾವುದೋ ಒಂದು ಲೌಕಿಕವಾದ ಮೇಲ್ನೋಟದ ಕಾರಣ ಇದೆ. ಆದರೆ ಹಿನ್ನೆಲೆಯಲ್ಲಿದ್ದದ್ದು ಪೂರ್ವಜನ್ಮದ ಕರ್ಮ. ಮೂತ್ರ ವಿಸರ್ಜನೆ ಮಾಡಿದ ವ್ಯಕ್ತಿ ಕಾಲು ತೊಳೆಯಲಿಲ್ಲ, ನೇರವಾಗಿ ಸಂಧ್ಯಾವಂದನಕ್ಕೆ ಹೋದ ಇಷ್ಟೇ. ಕೃತ್ವ ಮೂತ್ರಮುಪಸ್ಪೃಶ್ಯ ಸಂಧ್ಯಾಮನ್ವಾಸ್ತನೈಷಧ ಅಕೃತ್ವ ಪಾದಯೋ ಶೌಚಂ ತತ್ರೈನಂ ಕಲಿರಾವಿಶತ್. ಸಿಕ್ತು ನೋಡಿ ಅವರಿಗೆ, ಒಂದೇ ಒಂದು ಸಿಕ್ತು. ಎಂದೆಂದಿಗೂ ಕಾಲು ತೊಳೆಯದೆ ಎಲ್ಲ ಕೆಲಸ ಮಾಡುವ ಇವತ್ತಿನ ಜನರಲ್ಲಿ ಕಲಿಗೆ ದೊಡ್ಡ ಸಾಮ್ರಾಜ್ಯವೇ ಇದೆ. ಹುಡುಕಬೇಕಾಗಿಲ್ಲ, ಅವನು ದೊಡ್ಡ ಸಿಂಹಾಸನ ಮಾಡಿ ಗಟ್ಟಿ ಮುಟ್ಟೆಯಾಗಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೇ ಎರಡೇ ಅಪರಾಧಗಳು, ದುರಾಚಾರಗಳ ತಾಂಡವ ಆಡ್ತಾ ಇದೆ ಒಬ್ಬೊಬ್ಬರ ಜೀವನದಲ್ಲಿ. ಏನು ಕಲಿಗೆ ಅವಕಾಶಕ್ಕೆ ಕಡಿಮೆ ಇದೆ? ದುರಾಚಾರದ ತಾಂಡವ ಆಡುವಂತಹ ಕಲಿಯ ಇವತ್ತಿನ ಯುಗದ ಜನರಲ್ಲಿ ಎಷ್ಟು ಸಹಜವಾಗಿ ಕಲಿಪ್ರವೇಶ ಆಗಬಹುದು? ಆ ಕಲಿಪ್ರವೇಶದ ತಡೆ ಮಾಡುವುದಕ್ಕೆ, ಅದರ ಪೂರ್ಣವಾದ ದುಷ್ಪರಿಣಾಮ ನಮ್ಮ ಮೇಲೆ ಆಗಬಾರದು ಅನ್ನುವುದಕ್ಕೆ ನಾವು ಎಷ್ಟು ಜಾಗೃತರಾಗಿ ಜೀವನವನ್ನು ನಡೆಸಬೇಕು, ಧರ್ಮದಿಂದ ನಡೆಸಬೇಕು, ಸದಾಚಾರದಿಂದ ನಡೆಸಬೇಕು. ಅಕಸ್ಮಾತ್ತಾಗಿ ನಡೆದ ದುರಾಚಾರಗಳಿಂದ ಕಲಿಪ್ರವೇಶ ಆದರೂ ಅದರ ಘೋರ ಪರಿಣಾಮ ಆಗದೇ ಇದ್ದಂತೆ ವಾಯುದೇವರಿಗೆ ನಾವು ಹೇಗೆ ಶರಣು ಹೋಗಬೇಕು? ಇದರ ಬಗ್ಗೆ ಎಚ್ಚರವನ್ನು ನಾವು ಪಡೆದುಕೊಳ್ಳಬೇಕು. ಮಹಾಭಾರತದ ಮಾತು ನೋಡಿ, ಎಷ್ಟು ಸಣ್ಣದಾದ ದೇವತೆಗಳು ನಮ್ಮನ್ನು ದಂಡನ ಮಾಡಬೇಕಾದರೆ ತಪ್ಪಿಲ್ಲದೆ ದಂಡ ಮಾಡುವಂತಿಲ್ಲ, ನಮ್ಮ ಉದ್ದೇಶಕ್ಕೆ ವಿರೋಧಿಯಾಗಿ ವರ್ತನೆ ಮಾಡುವಂತಿಲ್ಲ.
ಅಸುರರು ನಮಗೇನಾದರೂ ಕೇಡು ಮಾಡಬೇಕಾದರೂ ನಮ್ಮಲ್ಲಿ ತಪ್ಪು ಕಾಣದೆ ಅವರೂ ಒಳಗೆ ಬರುವಂತಿಲ್ಲ. ಧರ್ಮದ ಭಯ ಎಷ್ಟು ವಿಚಿತ್ರವಾಗಿದೆ ಆಲೋಚನೆ ಮಾಡಿ. ಇಂದ್ರದೇವರು, ದೇವೇಂದ್ರ, ದಿತಿದೇವಿ, ದಿತಿದೇವಿ ಮಾಡಿದಂತಹ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅನ್ನುವ ವ್ರತ, ಆ ವ್ರತವನ್ನು ಮಾಡಿದ ದಿತಿದೇವಿಯ ಉದ್ದೇಶವನ್ನು ಭಂಗ ಮಾಡುವುದಕ್ಕೆ ಇಂದ್ರದೇವರು ಕಾಯ್ದಿದ್ದಾರೆ. ಸಾಧ್ಯವಾಗಿಲ್ಲ, ದೊಡ್ಡ ದೇವತೆ ಏನಾದರೂ ಮಾಡಬಹುದು, ಇಲ್ಲ, ಧರ್ಮ ಮಾಡುವಾಗ ಧರ್ಮಕ್ಕೆ ಫಲ ಕೊಡಲೇಬೇಕು ಇದು ದೇವರ ಸಂಕಲ್ಪ. ಇದೇ ತಪ್ಪು ಮಾಡಿದ್ದಾಳೆ ಅವಳು. ಉಚ್ಛಿಷ್ಟ ವ್ರತ ಕರೆಷಿತ, ಸಂಜೆಯಾಗಿದೆ, ಏನೋ ತಿಂದಿದ್ದಾಳೆ, ಬಾಯಿ ಕೈ ತೊಳೆದಿಲ್ಲ, ಹಾಗೆ ಮಲಗಿದ್ದಾಳೆ, ಸಾಕು. ಅದೇ ಒಂದು ತಪ್ಪನ್ನು ಹುಡುಕಿ ಇಂದ್ರದೇವರು ಅವಳ ಗರ್ಭವನ್ನು ಏಳು ಭಾಗ ಮಾಡಿದರು. ಮತ್ತೆ ಅತ್ತಾಗ ಮತ್ತೆ ಏಳು ಭಾಗ ಮಾಡಿ 41 ಜನ ಮರುತ್ತುಗಳು ಅಂತ ಆದರವರು 49 ಜನ. ಈ ತರಹದ ದಿತಿದೇವಿಯ ಸಂಕಲ್ಪವನ್ನು ಭಂಗ ಮಾಡುವ ಹಿನ್ನೆಲೆಯಲ್ಲಿಯೂ ದೇವತೆಗಳಿಗೆ ಒಂದು ಅಧರ್ಮ ಬೇಕಾಗಿತ್ತು. ಕಲಿಯಂತಹ ಮಹಾ ದುರ್ಜನ ಸಜ್ಜನರ ಉದ್ದೇಶವನ್ನು ಭಂಗ ಮಾಡುವುದಕ್ಕೆ ಒಂದು ಅಧರ್ಮವನ್ನು ಬಯಸಿದ. ದಿತಿದೇವಿಯ ಉದ್ದೇಶ ತಪ್ಪು ಉದ್ದೇಶ ಇತ್ತು, ದೇವದ್ರೋಹಿಯಾದ ಉದ್ದೇಶ ಇತ್ತು. ಅದರ ಭಂಗಕ್ಕಾಗಿ ದೇವತೆಗಳು ಪ್ರಯತ್ನ ಮಾಡಿದರು. ಆದರೆ ಕಲಿ ಸಜ್ಜನರ ಮಹದುದ್ದೇಶಕ್ಕೆ, ಧರ್ಮದ ರಾಜ್ಯಕ್ಕೆ, ನ್ಯಾಯದ ರಾಜ್ಯಕ್ಕೆ, ಭಗವಂತನ ಭಕ್ತಿಯ ಸಾಮ್ರಾಜ್ಯಕ್ಕೆ ತಾನು ವಿಘ್ನವನ್ನು ಮಾಡಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ. ಅದಕ್ಕೆ ಅವನೂ ಒಂದು ಅಧರ್ಮವನ್ನು ಬಯಸಿದ. ಹಾಗಾದರೆ ನಮ್ಮಲ್ಲಿ ಅಧರ್ಮ ಎಷ್ಟು ಕಡಿಮೆಯಾಗುವಂತೆ ನಾವು ನೋಡಿಕೊಳ್ತೇವೋ ಅಷ್ಟು ಈ ದುಷ್ಟ ಶಕ್ತಿಗಳಿಂದ ನಾವು ಯಾವುದೇ ವಿಧವಾದ ಆತಂಕಗಳಾಗದೇ ಇದ್ದ ಹಾಗೆ ಸುಭದ್ರವಾಗಿರಬಹುದು. ನಾವು ಮಾಡುವ ಎಲ್ಲ ಕಾರ್ಯಗಳಿಗೆ ದೇವತೆಗಳು ಅಸ್ತು ತಥಾಸ್ತು ಅಂತ ಆಶೀರ್ವಾದ ಮಾಡಿ ಅವರೂ ಅದಕ್ಕೆ ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡುತ್ತಾರೆ. ಅಧರ್ಮ ನಮ್ಮಲ್ಲಿ ಬರದೇ ಇದ್ದಂತೆ ನೋಡಿಕೊಳ್ಳಬೇಕು. ಸದಾಚಾರದ ಬಗ್ಗೆ ವಿಶೇಷ ಗಮನ ಕೊಡಿ. ಎಷ್ಟೋ ಜನ ಇವತ್ತು ವಾದ ಮಾಡುವುದುಂಟು. ಪಾಂಡಿತ್ಯ ಇದೆ, ಜ್ಞಾನ ಇದೆ, ವಾಕ್ಯಾರ್ಥಗಳನ್ನು ಮಾಡುತ್ತೇವೆ, ಬೇಕಾದ್ದಿದೆ, ನಮಗೂ ಸಾಕಷ್ಟು ತಿಳುವಳಿಕೆ ಇದೆ, ಪುಸ್ತಕಗಳನ್ನು ಓದ್ತೇವೆ. ಈ ಆಚಾರ ವಿಚಾರ, ಸ್ನಾನ, ಸಂಧ್ಯಾವಂದನ, ಪೂಜೆ, ಪುನಸ್ಕಾರ, ಧರ್ಮ ಕರ್ಮ, ಮಡಿ ಮೈಲಿಗೆ ಯಾವುದನ್ನು ಹೇಳಬೇಡಿ. ಇದು ಯಾವುದರಲ್ಲಿಯೂ ಅರ್ಥ ಇಲ್ಲ. ಬುದ್ಧಿಹೀನರು ಮಾಡುವ ಕೆಲಸಗಳಿದೆಲ್ಲ, ಬುದ್ಧಿವಂತರು ಮಾಡುವ ಕೆಲಸ ಅಲ್ಲ. ಬುದ್ಧಿವಂತರಾದ ನಮಗೆ ಬುದ್ಧಿವಂತಿಕೆ ಇದೆ, ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇಷ್ಟೆಲ್ಲ ನಿಯಮ ನಿಷ್ಠೆಗಳನ್ನು ಮಾಡಿಕೊಂಡು ಕೊನೆಗೆ ನೀವೇನು ಹೇಳ್ತೀರೋ ಅದನ್ನು ಹೇಳೋದಕ್ಕೆ ನಮಗೂ ಬರುತ್ತೆ. ಏನಿದೆ ಇಷ್ಟೆಲ್ಲ ಮಾಡುವುದರೊಳಗೆ ಅರ್ಥ? ಮಹಾಭಾರತ ಉತ್ತರ ನೀಡುತ್ತಾ ಇದೆ. 5000 ವರ್ಷಗಳ ಹಿಂದೆ ವೇದವ್ಯಾಸ ದೇವರು 5000 ವರ್ಷಗಳ ನಂತರ ಬರುವ ಪ್ರಶ್ನೆಗೆ ಉತ್ತರವನ್ನು ಅವತ್ತೇ ನೀಡಿದ್ದಾರೆ. ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿನ ಕುತ್ರಚಿತ್. ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡುವ ಮಹಾಭಾರತದ ಅದ್ಭುತವಾದ ಸಂದೇಶಗಳನ್ನು ನೋಡಿ ಮಹಾಭಾರತ ಹೇಳುತ್ತದೆ. ಕಲಿ ಪ್ರವೇಶ ಮಾಡ್ತಾ ಇದ್ದಾನೆ. ತತ್ರೈನಂ ಕಲಿರಾವಿಷತ್. ಕಲಿ ಪ್ರವೇಶ ಮಾಡಿ ನಲರಾಜನಲ್ಲಿ ಸ್ವಲ್ಪ ಏನಾದರೂ ಅಧರ್ಮ ಇನ್ನು ಮುಂದೆ ಪ್ರವೇಶ ಮಾಡುವುದಕ್ಕೆ ಹಾದಿ ಮಾಡಿಕೊಂಡ. ಏನು ಮಾಡಬೇಕು? ಇಷ್ಟು ಉನ್ನತ ಸ್ಥಾನದಲ್ಲಿದ್ದವ ಅತೀ ಸುಲಭವಾಗಿ ಹಾಳಾಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ದಾರಿ, ದುರ್ವ್ಯಸನಗಳು. ಎಲ್ಲಿಯವರೆಗೆ ಮನುಷ್ಯ ವ್ಯಸನ ನಿರ್ಮುಕ್ತವಾದ ಜೀವನವನ್ನು ನಡೆಸ್ತಾನೆ ಅಲ್ಲಿಯವರೆಗೆ ಉನ್ನತ ಸ್ಥಾನದಲ್ಲಿರ್ತಾನೆ. ಎಂತಹ ಉನ್ನತ ಸ್ಥಾನದಲ್ಲಿದ್ದ ವ್ಯಕ್ತಿಗೂ ದುರ್ವ್ಯಸನಗಳು ಬಂದರೆ ಹಾಳಾಗೋದು ನಿಶ್ಚಿತ. ಹಾಗಾದರೆ ಇವನಿಗೆ ದುರ್ವ್ಯಸನಗಳ ಮೂಲಕವಾಗಿ ಏ ಅಧಪ್ಪತನ ಮಾಡಿಸಬೇಕು. ಅದರಲ್ಲಿ ಒಂದು ದೊಡ್ಡದಾದಂತಹ ವ್ಯಸನ ಅದು ಜೂಜಾಟ. ಜೂಜಾಟಕ್ಕೆ ಇವನ ತಮ್ಮನನ್ನೇ ಕರೆದು ಅವನಿಂದಲೇ ಜೂಜಾಟ ಆಡಿಸಿ ಅಣ್ಣ ತಮ್ಮಂದರಲ್ಲಿಯೇ ಜಗಳ ಉಂಟು ಮಾಡಿ ಇವನ ರಾಜ್ಯವನ್ನು ಹಾಳು ಮಾಡುತ್ತೇನೆ ಅಂತ ನೋಡಿ. ತನಗೇನು ಲಾಭ ಇಲ್ಲ ಕಲಿಗೆ, ತಾನೇನು ರಾಜ್ಯ ಕಸಿದುಕೊಂಡು ಹೋಗಿಲ್ಲ ಅವನು. ಏತುಘ್ನಂತೆ ನಿರರ್ಥಕಂ ಪರಹಿತಂ ತೇಕೇನ ಜಾನಿ ಮಹೇ ಸಾಲಿಗೆ ಸೇರಿದವ. ಪುಷ್ಕರ ಇವನ ತಮ್ಮ, ಅವನಲ್ಲಿಯೂ ಪ್ರವೇಶ ಮಾಡಿದ, ಲೆತ್ತಗಳಲ್ಲಿಯೂ ಪ್ರವೇಶ ಮಾಡಿದ. ಅವನು ಹೇಗೆ ಹೇಳ್ತಾನೋ ಹಾಗೆ ಲೆತ್ತ ಬೀಳಬೇಕು. ನಲರಾಜನಿಗೆ ವಿರುದ್ಧವಾಗಿ ಪುಷ್ಕರನಿಗೆ ಅನುಕೂಲವಾಗಿ ಲೆತ್ತಗಳು ಬೀಳಬೇಕು. ಪುಷ್ಕರ ಗೆಲ್ಲಬೇಕು, ನಲ ಸೋಲಬೇಕು, ರಾಜ್ಯವನ್ನು ಬಿಟ್ಟು ಓಡಬೇಕು. ಇಷ್ಟವನ ಅಪೇಕ್ಷೆ. ಅರ್ಥ ಮಾಡಿಕೊಳ್ಳಿ,
ಸಂಪತ್ತು ಬಂದಾಗ ತಾನು ಬದುಕಬೇಕು, ತನ್ನವರು ಬದುಕಬೇಕು, ಅದಕ್ಕಾಗಿ ವಿನಿಯೋಗಿಸಲಿ, ದಾನ ಧರ್ಮಗಳಿಗೆ ಉಪಯೋಗಿಸಲಿ, ದೇವತಾ ಕಾರ್ಯಗಳಿಗೆ ಉಪಯೋಗಿಸಲಿ, ಸಜ್ಜನರ ಹಿತಕ್ಕಾಗಿ ಬಳಸಲಿ, ವ್ಯಸನಕ್ಕಾಗಿ ಬಳಸಬಾರದು. ಬಳಸಿದರೆ ಏನಾಗತ್ತೆ? ಎರಡನೆಯ ಹೆಜ್ಜೆಯಲ್ಲಿ ಮಹಾಭಾರತ ಸಂದೇಶವನ್ನು ನೀಡುತ್ತದೆ. ಸದಾಚಾರದಲ್ಲಿ ತಪ್ಪಿದರೆ ಏನು ಕಥೆ? ದುರ್ವ್ಯಸನಗಳಿಗೆ ಬಲಿಯಾದರೆ ಏನವಸ್ಥೆ? ಎರಡನೆಯ ಮಾತಿನಲ್ಲಿ ಮಹಾಭಾರತ ತಿಳಿಸ್ತಾ ಇದೆ. ಮಹಾಭಾರತದ ಮಾತು ಮಾತುಗಳಿಗೆ ನಮಗೆ ಎಂತಹ ಮುತ್ತಿನಂತಹ ಸಂದೇಶಗಳನ್ನು ನೀಡಿದ್ದಾರೆ. ಅಳವಡಿಸಿಕೊಂಡವನೇ ಧನ್ಯ ನಿಜವಾಗಿ. ಪುಷ್ಕರ ಕರೆದಿದ್ದಾನೆ ಜೂಜಾಟಕ್ಕೆ, ಸರಿ ಅಂತ ಒಪ್ಪಿಕೊಂಡ ನಲರಾಜ. ಕಲಿಯ ಆಟ ಇದು. ವಿಷ್ಣು ತೀರ್ಥರು ಅಡವಿ ಆಚಾರ್ಯರು ಅಂತ ಅವರಿಗೆ ಪ್ರಸಿದ್ಧಿ, ಅರಣ್ಯಕಾಚಾರ್ಯರು ಅಂತ ಸಾಧಕರು. ಭಾಗವತಾದಿ ಸಚ್ಚಾಸ್ತ್ರಗಳನ್ನು ತಮ್ಮ ಜೀವನದಲ್ಲಿ ನಿರಂತರವಾಗಿ ಅಧ್ಯಯನ ಮಾಡಿ ತಮ್ಮ ರಕ್ತದ ಕಣ ಕಣಗಳಲ್ಲಿ ಭಾಗವತವನ್ನು ಅಳವಡಿಸಿಕೊಂಡ ಮಹಾನುಭಾವರು. ಅಂತಹ ವಿಷ್ಣುತೀರ್ಥರು ತಮ್ಮ ಶಿಷ್ಯರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅವತ್ತಿನ ಕಾಲದಲ್ಲಿ ಬರೆದ ಪತ್ರದಲ್ಲಿ ಅವರು ಹೇಳಿದ್ದೇನು ಅಂದರೆ, ನೋಡಿ, ನಿಮಗೇನಾದರೂ ಅಧರ್ಮ ಅನ್ಯಾಯ ಶಾಸ್ತ್ರ ವಿರುದ್ಧವಾದ ಕಾರ್ಯಗಳನ್ನು ಮಾಡಿಸಬೇಕು ಅಂತ ಕಲಿಗೆ ಅಪೇಕ್ಷೆ ಬಂದರೆ, ಕಲಿ ಎದುರಿಗೆ ಬಂತು ನಿಂತು ನಿಮಗೆ ಅಧರ್ಮ ಮಾಡಿ ಅಂತ ಹೇಳೋದಿಲ್ಲ. ಅಥವಾ ನಿಮ್ಮ ಶತ್ರುಗಳಲ್ಲಿ ಪ್ರವೇಶ ಮಾಡಿ ನೀವು ಅಧರ್ಮ ಮಾಡುವಂತೆ ಒತ್ತಾಯ ಮಾಡಿ ಆಯುಧಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ನೀವು ಧರ್ಮಾಂತರ ಆಗಿ ಮತಾಂತರ ಆಗಿ ಅಥವಾ ಧರ್ಮವನ್ನೇ ಬಿಡಿ ನಾಸ್ತಿಕರಾಗಿ ಅಂತ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡೇ ಎದುರಿಗೆ ಬಂದು ನಿಮ್ಮನ್ನು ಧರ್ಮದಿಂದ ಚ್ಯುತರನ್ನು ಮಾಡ್ತಾರೆ ಅಂತ ತಿಳಿಯಬೇಡಿ. ಕಲಿ ಅದೂ ಮಾರ್ಗವನ್ನು ಕೆಲವೊಮ್ಮೆ ಕಲಿ ಬಳಸಬಹುದು, ಆದರೆ ಪ್ರಾಯ ಕಲಿ ಅಂತಹ ಮಾರ್ಗವನ್ನು ಬಳಸೋದಿಲ್ಲ. ಮನುಷ್ಯನಿಗೆ ಆಯುಧಗಳನ್ನು ಹಿಡಿದು ಎದುರು ಬಂದಾಗ ಸ್ವಾಭಿಮಾನ ಜಾಗೃತವಾಗಿ ಕಿಚ್ಚು ವಿಶೇಷವಾಗಿ ಬೆಳೆದು ತನ್ನ ಧರ್ಮದಲ್ಲಿಯೇ ಉಳಿಯಬೇಕು ಅಂತನ್ನುವುದು ಧರ್ಮದ ಮೇಲಿನ ಶ್ರದ್ಧೆಗಿಂತಲೂ ಸ್ವಾಭಿಮಾನದಿಂದ ಜಾಗೃತ ಆಗಬಹುದು ಕದಾಚಿತ್. ಆ ಕೆಲಸ ಮಾಡೋದಿಲ್ಲ ಕಲಿ. ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹೆಂಡತಿ, ಮಕ್ಕಳು ಅಥವಾ ಗಂಡ, ತಂದೆ ತಾಯಿಗಳು, ಅತ್ಯಂತ ಮಿತ್ರರು, ಆಪ್ತರು, ಇಂಥವರೊಳಗೇ ಕಲಿ ಪ್ರವೇಶ ಮಾಡಿ ಅವರ ಮೂಲಕವಾಗಿಯೇ ನಿಮ್ಮ ಬುದ್ಧಿಯನ್ನು ಕೆಡಿಸಿ ಧರ್ಮವನ್ನು ಹಾಳು ಮಾಡ್ತಾನೆ. ಏನೋ ಚಿಕ್ಕ ವಯಸ್ಸು ಯಾಕೆ ಹೋಗ್ತಿದ್ದೀವಿ ಪುರಾಣ ಪುಣ್ಯಕಥೆ ಎನ್ನೋದಕ್ಕೆ? ತಂದೆಯೇ ಬೈತಾನೆ ಒಂದೊಂದು ಸಲ ಮಗನಿಗೆ. ಕಲಿ ಮಾಡೋ ಕೆಲಸ ಇದು. ಯಾರೇ ಬಂದು ಬೈಯೋದಿಲ್ಲ, ತಂದೆ ಬೈತಾನೆ ಯಾಕೆ ಹೋಗ್ತಿದ್ದೀವಿ ಪುರಾಣಕ್ಕೆ ಅಂತ. ಗಂಡನೇ ಬೈತಾನೆ ಅಥವಾ ಹೆಂಡತಿ ಬೈಬಹುದು. ಯಾರೋ ಶತ್ರುಗಳು ಹೇಳಿದ್ರೆ ಇವನೇ ಯಾಕೆ ಹೇಳ್ತಾನೆ? ಕಲಿ ಯಾವಾಗಲೂ ತನ್ನವರಲ್ಲಿಯೇ ಪ್ರವೇಶ ಮಾಡಿ ತನ್ನನ್ನು ಹಾಳು ಮಾಡ್ತಾನೆ ಅಂತನ್ನುವುದನ್ನು ಪ್ರತಿಯೊಬ್ಬ ವ್ಯಕ್ತಿ ಅರ್ಥ ಮಾಡಿಕೊಂಡಿರಬೇಕು. ಎಂದಿಗೂ ಬಂಧು ಬಳಗದವರು ಶಾಸ್ತ್ರ ವಿರುದ್ಧವಾಗಿ ಏನಾದರೂ ಸಲಹೆ ಸೂಚನೆ ಇವುಗಳನ್ನು ನೀಡಿದರೆ ತಮ್ಮ ಪ್ರೇಮ ಪಾಶಕ್ಕೆ ಸಿಲುಕಿಸಿ ಯಾವುದೇ ತರಹದ ದಾಕ್ಷಿಣ್ಯಕ್ಕೆ ಒಳಪಡಿಸಿ ಧರ್ಮದಿಂದ ಚ್ಯುತರಾಗುವ ರೀತಿಯಲ್ಲಿ ಪ್ರಯತ್ನ ಮಾಡಿದರೆ ಹುಷಾರಾಗಿರ್ರಿ, ಅದು ನಿಮ್ಮ ಬಂಧು ಬಾಂಧಗಳ ಮಾತಲ್ಲ, ಅದು ಕಲಿಯ ಮಾತು ಅಂತ ತಿಳಿಯಿರಿ. ಅದನ್ನು ಧೈರ್ಯದಿಂದ ತಿರಸ್ಕರಿಸಿ ಜಾಣ್ಮೆಯಿಂದ ಅದನ್ನು ಬದಿಗೆ ಸರಿಸಿ, ಆದರೆ ಅದಕ್ಕೆ ಬಲಿಯಾಗಬೇಡಿ ಎಂಬ ಎಚ್ಚರಿಕೆಯನ್ನು ವಿಷ್ಣುತೀರ್ಥರು ಈ ಎಲ್ಲ ಶಾಸ್ತ್ರಗ್ರಂಥಗಳ ಆಧಾರದ ಮೇಲೆ ತಮ್ಮ ಪತ್ರದಲ್ಲಿ ಬರೀತಾರೆ. ಪತ್ರದಲ್ಲಿ ಬರೆಯುವಾಗ ಏನೋ ಹಾಳು ಹರಟೆಯನ್ನು ಬರೆಯೋದಿಲ್ಲ. ಇಂತಹ ಉಪದೇಶವನ್ನು ತಮ್ಮ ಶಿಷ್ಯರಿಗೆ ಮಾಡಿದ್ದಾರೆ ವಿಷ್ಣುತೀರ್ಥರು. ಅದಕ್ಕೆ ಮಹಾಭಾರತ ಸೂಚನೆಯನ್ನು ನೀಡುತ್ತದೆ. ಕಲಿ ಯಾವುದೋ ಒಬ್ಬ ರಾಜನಲ್ಲಿ ಪ್ರವೇಶ ಮಾಡಿ ಜೂಜಾಟಕ್ಕೆ ಕರೆಯಲಿಲ್ಲ, ತಮ್ಮನಲ್ಲಿಯೇ ಪ್ರವೇಶ ಮಾಡಿದೆ. ಜೀವನದಲ್ಲಿ ನಿಮ್ಮ ಬಂಧು ಬಳಗದವರೇ ನಿಮಗೆ ಅಡ್ಡದಾರಿಗೆ ಎಳೆಯಬಹುದು ಅನ್ನುವುದರ ಸೂಚನೆಯನ್ನು ಮಹಾಭಾರತ ನಮಗೆ ನೀಡುತ್ತಾ ಇದೆ. ಪುಷ್ಕರ ಜೂಜಾಟಕ್ಕೆ ಕರೆದಿದ್ದಾನೆ. ಕಲಿ ಪ್ರವೇಶ ಆದ ನಲರಾಜ ಮಹಾಧಾರ್ಮಿಕನಾದರೂ ಪ್ರಾರಬ್ಧ ಕರ್ಮ ವಶಾತ್ ಒಪ್ಪಿಕೊಂಡ. ಒಂದೊಂದನ್ನೇ ಸೋಲ್ತಾ ಇದ್ದಾನೆ. ಆ ಲೆತ್ತಗಳಲ್ಲಿಯೂ ಕಲಿ ಇದ್ದ, ಒಂದೊಂದಾಗಿ ಸೋಲ್ತಾ ಇದ್ದಾನೆ. ರಥ ಹೋಯಿತು, ಬಂಗಾರ ಹೋಯಿತು, ಬೆಳ್ಳಿ ಹೋಯಿತು. ರಾಜ ಬೇಕಾದಷ್ಟಿದೆ, ಕರಗದೇ ಇದ್ದಷ್ಟು ಆಸ್ತಿ ಇದೆ, ಇಡೀ ರಾಜ್ಯವೇ ಅವನದು. ಒಂದೊಂದಾಗಿ ಕಳೆದುಕೊಳ್ತಾ ಇದ್ದಾನೆ. ಗೊತ್ತಾಗಿದೆ ವಾರ್ತೆ, ಪ್ರಜೆಗಳೆಲ್ಲ ಧಾವಿಸಿ ಬಂದಿದ್ದಾರೆ. ರಾಜನಿಗೆ ಈ ತರಹದ ಇಂತಹ ಧಾರ್ಮಿಕನಾದ ರಾಜ, ನಾವೇನಾದರೂ ದುರ್ವ್ಯಸನವನ್ನು ಎಂದಾದರೂ ಮಾಡಿದ್ದರೆ ತತ್ಕ್ಷಣದಲ್ಲಿ ತಡೆ ಮಾಡಿ
ನಮ್ಮೆಲ್ಲರನ್ನ ಸನ್ಮಾರ್ಗದಲ್ಲಿ ಮೂಗು ಹಿಡಿದು ಮೂಗದಾಣ ಹಾಕಿ ಎಳೆದುಕೊಂಡು ಬರೋ ಈ ರಾಜ ತಾನೇ ಯಾಕೆ ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ? ಇಡೀ ದೇಶ ಹಾಳಾಗಿ ಹೋಗ್ತದೆ, ದೇಶದ ಸಂಪತ್ತು ಹಾಳಾಗಿ ಹೋಗ್ತದೆ. ನಾವೇನು ಧರ್ಮ ಮಾಡೋಣ? ನಮಗೆ ಯಾರು ರಾಜರು? ಅರಾಜಕತೆ ಇದೆ. ಇಂತಹ ಪರಿಸ್ಥಿತಿ ಬರಬಾರದು ಅಂತ ಇಡೀ ಊರಿಗೆ ಊರು ಬಂದು ನಿಂತಿದೆ ರಾಜದ್ವಾರಕ್ಕೆ. ಮಂತ್ರಿಗಳೆಲ್ಲ ಬಂದು ನಿಂತಿದ್ದಾರೆ, ಸೇನಾಪತಿಗಳು ಬಂದಿದ್ದಾರೆ, ಸೈನ್ಯ ಎಲ್ಲ ಬಂದಿದೆ. ಎಲ್ಲರೂ ಒಕ್ಕಡಲಿನಿಂದ ವಿರೋಧ ಮಾಡಿ ತಡೆಯಬೇಕು ಅಂತ ಪ್ರಯತ್ನ ಮಾಡಿದರೆ ಕಲಿ, ಕಲಿ ಪ್ರವೇಶ ಮಾಡುವ ಕೆಲಸ ನೋಡಿ. ಸ್ವತಃ ದಮಯಂತಿ ಬಂದು ಬಾರಿ ಬಾರಿಗೆ ಪ್ರಾರ್ಥನೆ ಮಾಡಿದ್ದಾಳೆ, ಅಂಗಲಾಚೆ ಬೇಡಿಕೊಂಡಿದ್ದಾಳೆ, ಪಾದ ಹಿಡಿದು ನಮಸ್ಕಾರ ಮಾಡಿ ಕೇಳ್ತಾಳೆ. ಪ್ರಜೆಗಳು ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, ಒಂದು ಭೇಟಿ ಕೊಡಿ ಸಾಕು, ಅವರೇನಂತಾರೆ ಕೇಳಿ, ಆಮೇಲೆ ನಿಮಗೆ ಅನಿಸಿದ್ದನ್ನು ಮಾಡಿ. ಒಂದು ಸಲ ದ್ವಾರಕ್ಕೆ ಬಂದು ಪ್ರಜೆಗಳಿಗೆ ಸಂದರ್ಶನ ನೀಡಿ. ಇವಳ ಮಾತನ್ನೇ ಕೇಳಿಸಿಕೊಂಡಿಲ್ಲ. ಯಾರ ಹಿತೋಕ್ತಿ, ಶಾಸ್ತ್ರೋಕ್ತಿ, ವಿಹಿತೋಕ್ತಿ ಯಾವುದೂ ಕಿವಿಗೆ ಬೀಳೋದಿಲ್ಲ ಮನುಷ್ಯನಲ್ಲಿ. ಒಮ್ಮೆ ಕಲಿಪ್ರವೇಶ ಆದರೆ ಕಲಿಪ್ರವೇಶಕ್ಕೆ ಮೂಲ ದುರಾಚಾರ, ದುರ್ನಡತೆ. ಅರ್ಥ ಮಾಡಿಕೊಳ್ಳಿ, ನಾವು ದುರಾಚಾರಿಗಳಾದರೆ, ದುರ್ನಡತೆಯಿಂದ ಇದ್ದರೆ, ಯಾವುದೋ ಒಂದು ಮೂಲೆಯಿಂದ ಕಲಿ ಪ್ರವೇಶ ಮಾಡಿದರೆ ಯಾವ ಸಜ್ಜನರ ಉಪದೇಶವೂ ನಮ್ಮ ಕಿವಿಗಳಿಗೆ ನಾಟುವುದಿಲ್ಲ, ನಮಗೆ ಅಧಃಪತನವಾಗುವುದು ನಿಶ್ಚಿತ. ಅಷ್ಟು ಎಚ್ಚರದಿಂದ ಮನುಷ್ಯ ಸದಾಚಾರಿಯಾಗಿರಬೇಕು ಅನ್ನುವುದನ್ನು ಇಲ್ಲಿ ಗಮನಿಸಬಹುದು. ನಲರಾಜನಿಗೆ ಯಾವ ಮಾತುಗಳು ಕಿವಿಗೆ ಬೀಳ್ತಾ ಇಲ್ಲ, ತನ್ನ ಆಟದಲ್ಲಿ ತಾನು ಮಗ್ನನಾಗಿದ್ದಾನೆ. ಬೃಹತ್ ಸೇನೆ ಎಂಬ ಧಾತ್ರಿಯನ್ನು ಕರೆದು ಮತ್ತೆ ಹೇಳ್ತಾಳೆ, ಎಲ್ಲ ಮಂತ್ರಿಗಳಿಗೆ ಹೇಳಿ, ಇಷ್ಟು ಕಳೆದುಕೊಳ್ತಾ ಇದ್ದಾರಲ್ಲ, ಎಷ್ಟಾದರೂ ಕಳೆದುಕೊಂಡಿದ್ದಾನೆ, ಏನಾದರೂ ಉಳಿಸಿಕೊಂಡಿದ್ದಾನೆ, ಇದನ್ನಾದರೂ ಬಂದು ಅವನಿಗೆ ವಾರ್ತೆಯನ್ನು ಹೇಳು ಅಂತ ಹೇಳಿ ಮಂತ್ರಿಗಳಿಗೆ. ಅವಳು ಹೋಗಿ ಹೇಳಿದರೆ ಮಂತ್ರಿಗಳಿಗೆ ಮತ್ತೆ ಆಶೆ ಬಂತು, ಓಹೋ, ರಾಜನೇ ಹೇಳಿ ಕಳಿಸಿರಬಹುದು ಈ ಮಾತನ್ನು ಅಂತ. ದಮಯಂತಿ ಹೇಳಿದ್ದಾಳೆ ಅಂತ ಗೊತ್ತಿಲ್ಲ ಅವರಿಗೆ. ಹಾಗಾದರೆ ಎಷ್ಟು ಉಳಿದಿದೆ, ಎಷ್ಟು ಖರ್ಚಾಗಿದೆ ಅಂತ ಕೇಳ್ತಾನೆ ಅಂದರೆ, ಪ್ರಾಯ ಬಹಳಷ್ಟು ಹಾನಿಯಾಗಿದೆ ಅಂತ ಹೇಳಿದರೆ ಇನ್ನು ಮೇಲೆ ಆಟವನ್ನು ಮುಂದುವರೆಸಲಿಕ್ಕಿಲ್ಲ ಅಂತ ಅವರು ಮತ್ತೆ ಸಂತೋಷದಿಂದ ರಾಜಭವನಕ್ಕೆ ಬಂದರೆ ಅಲ್ಲಿ ನಡೆದದ್ದೇ ಬೇರೆ. ರಾಜರ ಆದೇಶ ಅಲ್ಲ, ಅದು ದಮಯಂತಿಯ ಆದೇಶ ಇತ್ತು. ಅವಳು ಸಾತ್ವಿಕಳು, ಪಾಪ ಏನು ಮಾಡಬೇಕು? ದಮಯಂತಿ ಹೇಳ್ತಾಳೆ, ನಾನು ಅಸಹಾಯಕಳಾಗಿದ್ದೇನೆ, ಏನು ಹೇಳಿದರೂ ಅವನು ಕೇಳಿಸಿಕೊಳ್ತಾ ಇಲ್ಲ ಅಂತ ಹೇಳಿದಾಗ ಎರಡನೆಯ ಬಾರಿಯೂ ನಿರಾಶೆಯಿಂದ ಎಲ್ಲರೂ ತಿರುಗಿದ್ದಾರೆ. ಕೊನೆಗೆ ಸಾರಥಿಯನ್ನು, ವಾರ್ಷ್ಣೇಯನನ್ನು ಕರೆದು ದಮಯಂತಿ ಹೇಳ್ತಾಳೆ, ನಾನು ನಿನಗೆ ಶರಣು ಬಂದಿದ್ದೇನೆ ಅಂತ. ಏನು ಪರಿಸ್ಥಿತಿ ಬಂತು ನೋಡಿ. ಪಟ್ಟಮಹಾದೇವಿಯಾದ ದಮಯಂತಿ ಒಬ್ಬ ಸಾರಥಿಗೆ ಶರಣಂ ಪ್ರಾಪ್ತ ಅಂತಾಳೆ. ಶರಣಂ ತ್ವಾಂ ಪ್ರಪನ್ನಾಸ್ಮಿ ಸಾರಥೇ ಕುರು ಮಧ್ವಚ ಜುಹುರಾಣಮೇನಃ. ಉಪನಿಷತ್ತಿನ ಭಾಷೆಯಲ್ಲಿ ಪಾಪವನ್ನು ಜುಹುರಾಣಂ ಅಂತ ಕರೀತಾರೆ. ಅಲ್ಪೀಕುರುವುದು, ಮನುಷ್ಯನ ವ್ಯಕ್ತಿತ್ವವನ್ನು ಹಾಳು ಮಾಡುವುದು. ಎಂತಹ ಉನ್ನತ ಶೃಂಗಕ್ಕೆ ಏರಿದಂತಹ ವ್ಯಕ್ತಿಯನ್ನು ಪಾತಾಳಕ್ಕೆ ಅಟ್ಟುವಂತಹ ಕೆಲಸವನ್ನು ಅವನು ಮಾಡಿದ ಪಾಪ ಮಾಡುತ್ತದೆ. ಪಾಪ ಇದು ಬಹಳ ಭಯಾನಕವಾದದ್ದು. ಅಂತಹ ಪಾಪವನ್ನು ಮಾಡಿದ ಗಂಡನ ಅರ್ಧಾಂಗಿನಿಯಾದ ಮಾತ್ರಕ್ಕೆ ಇವಳಲ್ಲಿ ಎಂತಹ ದೈನ್ಯ ಬಂತು ನೋಡಿ. ನಾನು ಶರಣು ಬಂದಿದ್ದೇನೆ, ನನ್ನ ಒಂದು ಮಾತು ಕೇಳ್ತೀಯ ಅಂದ. ಅವನಂದ, ಹೇಳುತ್ತಾಯಿ, ನಿಮ್ಮ ಅನ್ನ ಉಂಡು ಬದುಕಿದವರು ನಾವು, ಏನು ಮಾಡಬೇಕು? ಏನಿಲ್ಲ, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಹ ಇತಿ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಮಾತು ಅದು. ಮಹಾಭಾರತದ ಎಷ್ಟು ವಿವಿಧ ಪ್ರಸಂಗಗಳಿಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಕೊಡುತ್ತದೆ ಅಂತ ನಾವು ಆಲೋಚನೆ ಮಾಡಬಹುದು. ಆ ನಿರ್ಣಯಕ್ಕೆ ಅನುಗುಣವಾಗಿ ದಮಯಂತಿ ಅಂತಾಳೆ, ಗಂಡ ಅಂತೂ ಈ ಪರಿಸ್ಥಿತಿಗೆ ಬಂದ, ನಾನೇನು ಅವನನ್ನು ಬಯೋದಿಲ್ಲ, ಅವನ ಕರ್ಮ ಏನೋ ಪಾಪ, ಪರಮಸಾತ್ವಿಕ ಶಿರೋಮಣಿ, ಯಾವುದೋ ಕರ್ಮವಶಾತ್ ಹೀಗಾಗಿದೆ, ಅವನನ್ನು ನಾನೇನು ಅನ್ನೋದಿಲ್ಲ, ಆದರೆ ಈ ಗಂಡನು ಮಾಡುವ ತಪ್ಪು ಕೆಲಸದ ದುಷ್ಪರಿಣಾಮ ಮಕ್ಕಳ ಮೇಲೆ ಆಗುವುದು ಬೇಡ. ಮಕ್ಕಳಾದರೂ ಬಂಗಾರದಂತೆ ಬೆಳೆಯಲಿ, ಅವರಿಗೆ ಯಾವುದೇ ವಿಧವಾದಂತಹ ಅನ್ಯಾಯದ ಅಧರ್ಮದ ಸೋಂಕು ತಾಗುವುದು ಬೇಡ. ಈ ಕ್ಷಣಕ್ಕೆ ನನ್ನ ಇಂದ್ರಸೇನ ಹಾಗೂ ಇಂದ್ರಸೇನ ಗಂಡು ಹೆಣ್ಣು, ಆ ಇಂದ್ರಸೇನ ಇಂದ್ರಸೇನೆಯರನ್ನು ಇಬ್ಬರೂ ಮಕ್ಕಳನ್ನು ರಥದಲ್ಲಿ ಕೂಡಿಸಿಕೊಂಡು, ಅತ್ಯದ್ಭುತವಾದ ದಿವ್ಯವಾದ ರಥ ನಲರಾಜನ ರಥ, ನೀನು ಮಹಾಸಾರಥಿ, ತವರ ಮನೆಗೆ ಕರೆದುಕೊಂಡು ಹೋಗು,
ವಿದರ್ಭ ದೇಶದ ರಾಜನಾದ ಭೀಮಸೇನನ ಹತ್ತಿರ ಅವನನ್ನು ಬಿಡು, ರಥವನ್ನು ಅಲ್ಲೇ ಇಡು, ನಮ್ಮ ರಥವನ್ನು ಸುರಕ್ಷಿತವಾಗಿರಲಿ, ಇಬ್ಬರು ಮಕ್ಕಳನ್ನು ಅಲ್ಲೇ ಒಪ್ಪಿಸು, ನಿನ್ನ ಉಪಜೀವನದ ದಾರಿಯನ್ನು ನೀನು ನೋಡಿಕೋ, ನಾನು ಅಸಹಾಯಕಳಾಗಿದ್ದೇನೆ ಅಂತ ಇಷ್ಟು ಹೇಳಿದ್ದಾಳೆ. ಆ ಮಾತನ್ನು ಕೇಳಿಕೊಂಡು ನೇರವಾಗಿ ನೋಡಿ, ರಾಣಿ ಹೇಳಿದ್ದಾಳೆ ನಿಜ, ಆದರೂ ಮಕ್ಕಳನ್ನು ಇಲ್ಲಿಟ್ಟರೆ ಕ್ಷೇಮವೋ, ಕರೆದುಕೊಂಡು ಹೋದರೆ ಕ್ಷೇಮವೋ, ಯಾವುದನ್ನು ಮಾಡಿದರೆ ರಾಜ್ಯಕ್ಕೆ ಹಿತ, ಇದನ್ನು ನಿರ್ಣಯ ಮಾಡುವುದಕ್ಕೆ ಮಂತ್ರಿಗಳ ಸಭೆಯನ್ನು ಸೇರಿಸಿ ಎಲ್ಲ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿ, ರಾಜನಂತೂ ಆಜ್ಞೆ ಕೊಡುವ ಸ್ಥಿತಿಯಲ್ಲಿಲ್ಲ, ಅವನ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ, ಅವನಿಗೇನು ಕೇಳೋದು. ಹೀಗಾಗಿ ಮಂತ್ರಿಮಂಡಲವನ್ನು ಕರೆದು ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಅವರೆಲ್ಲರ ಒಪ್ಪಿಗೆಯನ್ನು ತೆಗೆದುಕೊಂಡು ಸಾರಥಿಯಾದ ವಾರ್ಷ್ಣೇಯ ಇವರೆಲ್ಲರನ್ನು ಕರೆದುಕೊಂಡು ವಿದರ್ಭ ದೇಶಕ್ಕೆ ಹೋಗಿ ಒಪ್ಪಿಸಿದ್ದಾನೆ ಭೀಮರಾಜನ ಕೈಯಲ್ಲಿ. ತಾನು ಋತುಪರ್ಣರಾಜನ ಹತ್ತಿರ ಹೋಗಿ ಅವನ ಸಾರಥ್ಯವನ್ನು ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ, ಉಪಜೀವನಕ್ಕೆ ಒಂದು ದಾರಿಯನ್ನು ನೋಡಿಕೊಂಡಿದ್ದಾನೆ. ತಾನು ಅಧರ್ಮವನ್ನು ಮಾಡಬಾರದು ಅನ್ನುವುದು ಸತ್ಯ, ಅಧರ್ಮವನ್ನು ಮಾಡಿದ್ದೇ ಆದಾಗಲೂ ಆ ಅಧರ್ಮದ ಸಂಬಂಧ ಮಕ್ಕಳಿಗೆ ಆಗದೇ ಇದ್ದಂತೆ ಅವರಾದರೂ ಧರ್ಮದಿಂದ ಸನ್ಮಾರ್ಗದಲ್ಲಿ ನಡೆಯುವಂತೆ ನೋಡಿಕೊಳ್ಳಬೇಕು. ಆಯಿತು, ನಮ್ಮ ಹಣೆ ಬರಹ, ನಾವೂ ಹಾಳಾಗಿದ್ದೇವೆ, ನನಗೇನಾಗಿದೆ ಅದು ಮಕ್ಕಳಿಗಾಗತ್ತೆ, ಮಕ್ಕಳಿಗೇನಾಗಿದೆ ಅವರ ಮಕ್ಕಳಿಗಾಗತ್ತೆ ಅಂತನ್ನುವ ಔದಾಸೀನ್ಯವನ್ನು ತಾಳಬಾರದು. ಯಾವುದೇ ತರಹದ ಕಷ್ಟ, ನಷ್ಟ, ಅಧರ್ಮ, ಅನ್ಯಾಯ ಅನಿವಾರ್ಯ ಕಾರಣಗಳಿಂದ ಪ್ರಾರಬ್ಧ ಕರ್ಮವಶಾತ್ ನಡೆದಿದ್ದರೆ ಅದು ಇಲ್ಲಿಗೆ ಮುಗಿಯಲಿ ಅಂತ ಮುಕ್ತಾಯ ಮಾಡಿ ಮುಂದಾದರೂ ಅದು ಸಾಗದೆ ಇರೋ ಹಾಗೆ ನೋಡಿಕೊಳ್ಳಬೇಕು ಅನ್ನುವುದನ್ನು ದಮಯಂತಿ ಜಗತ್ತಿಗೆ ತಿಳಿಸಿಕೊಡ್ತಾಳೆ. ನಾವೇ ಮಾಡಿಲ್ಲ, ನೀವೇನು ಧರ್ಮವನ್ನು ಮಾಡ್ತೀರಿ ಎನ್ನುವ ರೀತಿಯಲ್ಲಿ ಮಕ್ಕಳನ್ನು ನಿರುತ್ಸಾಹಗೊಳಿಸುವುದು ಅನೇಕ ಹಿರಿಯರಲ್ಲಿ ಕಂಡುಬರುತ್ತದೆ. ಅದು ದೊಡ್ಡ ತಪ್ಪು. ನಾವಂತೂ ಹಾಳಾಗಿದ್ದೇವೆ, ನೀವಾದರೂ ಮುಂದೆ ಬನ್ನಿ ಅಂತನಬೇಕೇ ಹೊರತು ನಾವೇ ಹಾಳಾದ ಮೇಲೆ ನೀವೇನು ಮುಂದೆ ಬರೋದು ಅನ್ನುವ ಮಾತು ಸರಿಯಲ್ಲ ಅಂತ ದಮಯಂತಿ ಜಗತ್ತಿಗೆ ತಿಳಿಸಿಕೊಡ್ತಾಳೆ. ಅಲ್ಲಿ ಮಕ್ಕಳು ಸುಖವಾಗಿದ್ದಾರೆ. ಕೊನೆಗೂ ಪುಷ್ಕರ ಬಿಡಲಿಲ್ಲ, ಇನ್ನೂ ಏನಾದರೂ ನಿನಗೆ ಪಣಕ್ಕೆ ಇಡುವುದಾದರೆ ಇಡು ಅಂತ ಕೇಳ್ತಾನೆ. ಏನು ಉಳಿದಿಲ್ಲ ರಾಜ್ಯದಲ್ಲಿ, ಹೆಂಡತಿಯನ್ನು ಪಣಕ್ಕೆ ಇಡ್ತೀಯಾ ಅಂತ ಕೇಳ್ತಾನೆ. ಸುದೈವ ಯುಧಿಷ್ಠಿರನು ಮುಂದೇನೇ ಕಥೆ ಹೇಳ್ತಾ ಇದ್ದಾರೆ ಇದನ್ನು ಬೃಹದಶ್ವರು. ಯುಧಿಷ್ಠಿರ ಹೆಂಡತಿಯನ್ನು ಪಣಕ್ಕೆ ಇಡುವುದಕ್ಕೆ ಸಿದ್ಧನಾಗಿದ್ದ ನಳರಾಜ ಮಾತ್ರ ಇಷ್ಟೆಲ್ಲ ಅಧರ್ಮ ಮಾಡಿದ್ದರೂ ಹೆಂಡತಿಯನ್ನು ಮಾತ್ರ ಪಣಕ್ಕೆ ಇಡಲಿಲ್ಲ. ಬಹಳ ಕೋಪ ಬಂದಿದೆ ಅವನಿಗೆ. ಈ ಮಾತನ್ನು ಕೇಳಿ ನನ್ನ ಮೈ ಮೇಲಿರುವ ವಸ್ತ್ರಗಳನ್ನು, ಆಭರಣಗಳನ್ನು, ಸುತ್ತಮುತ್ತ ಇದ್ದ ಎಲ್ಲ ರಾಜ್ಯದ ಕೋಶದಲ್ಲಿದ್ದದ್ದನ್ನೆಲ್ಲ ಇಟ್ಟಾಯಿತು, ಆದರೆ ನನ್ನ ಮೈಗೆ ಅಂಟಿಕೊಂಡ ಆಭರಣಗಳು, ವಸ್ತ್ರಗಳಿವೆ, ಅವುಗಳನ್ನು ಬೇಕು ಅಂದರೆ ಪಣಕ್ಕಿಡ್ತೇನೆ, ಹೆಂಡತಿಯನ್ನು ಇಡೋದಿಲ್ಲ ಅಂದ. ಅದೊಂದು ಪುಣ್ಯ ಕಟ್ಟಿಕೊಂಡ. ಅವಳು ಅರ್ಧಾಂಗಿನಿ, ಅವಳು ನನ್ನ ಧರ್ಮದಲ್ಲಿ ಸಹಭಾಗಿನಿಯಾದವಳು. ಎಲ್ಲ ಸಂಪತ್ತನ್ನು ನಾನು ಕೊಟ್ಟರೂ, ಇಡೀ ರಾಜ್ಯವನ್ನು ತ್ಯಾಗ ಮಾಡಿದರೂ, ಅವಳೊಬ್ಬಳ ಪುಣ್ಯದಿಂದ, ಅವಳೊಬ್ಬಳ ಸಹಕಾರದಿಂದ ನಾನು ಸುಖವಾಗಿ ಬದುಕಬಹುದು, ಧರ್ಮದಿಂದ ನಡೆಯಬಹುದು. ಆ ಧರ್ಮದಿಂದ ಮತ್ತೆ ಈ ಧರ್ಮದ ಅಧರ್ಮದಿಂದ ಆದ ಅನಾಹುತವನ್ನು ತಪ್ಪಿಸಿಕೊಂಡು ಮತ್ತೆ ಉಚ್ಛ್ರಾಯಕ್ಕೆ ನಾನು ಬರಬಹುದು ಅಂತನ್ನುವ ಭಾವನೆ ಎಲ್ಲಿಯೋ ಆ ಸಜ್ಜನನ ಸ್ವಾಭಾವಿಕವಾದ ಮನಸ್ಸಿನ ಮೂಲೆಯಿಂದ ಬಂದಿದೆ. ಕಲಿಯ ಪ್ರವೇಶ ಆಗಿದ್ದರೂ ಒಳಗಿರುವ ಸುಜನತೆ ಕೆಲಸ ಮಾಡಿದೆ. ಹೆಂಡತಿಯನ್ನು ಪಣಕ್ಕೆ ಇಟ್ಟಿಲ್ಲ, ತನ್ನ ಎಲ್ಲ ಆಭರಣಗಳನ್ನು ಪಣಕ್ಕೆ ಇಟ್ಟ, ಮತ್ತೆ ಸೋತ, ಅರಣ್ಯಕ್ಕೆ ನಡೆದಿದ್ದಾನೆ. ದಮಯಂತಿಯನ್ನು ಕರೆದುಕೊಂಡು ನಾರು ಬಟ್ಟೆಯನ್ನು ಉಟ್ಟು ಕೃಷ್ಣಾಜನಗಳನ್ನು ಧಾರಣ ಮಾಡಿ ಹೊರಟ. ಯಾವುದೇ ಬಟ್ಟೆ ಇಲ್ಲ, ಅವಳ ಮೇಲೆ ಸೀರೆ ಇದೆ, ತಾನು ಯಾವುದೋ ಒಂದು ಬಟ್ಟೆಯನ್ನು ಉಟ್ಟುಕೊಂಡು ಹೊರಟಿದ್ದಾನೆ, ಹೊಲಸು ಬಟ್ಟೆಯನ್ನು. ತತ್ಕ್ಷಣಕ್ಕೆ ಪುಷ್ಕರ ರಾಜನಾಗಿ ಆದೇಶ ಹೊರಡಿಸಿದ, ನಾನಿನ್ನ ಮೇಲೆ ರಾಜ ಇವತ್ತಿನಿಂದ. ಊರಿನ ಯಾವ ಜನರೂ ಒಂದು ಹನಿ ನೀರು, ಒಂದು ಕಾಳು ಅನ್ನನ್ನು ಅವನಿಗೆ ಕೊಡಬಾರದು. ನಲರಾಜನಿಗೆ ಅವನು ಉಪವಾಸ ಬಿದ್ದರೂ ಅಡ್ಡಿಯಿಲ್ಲ, ಅವನಿಗೆ ಯಾರಾದರೂ ಸಹಾನುಭೂತಿಯನ್ನು ತೋರಿಸಿದರೆ ಅವರಿಗೆ ಗಲ್ಲು ಶಿಕ್ಷೆ, ಅವರಿಗೆ ಮರಣದಂಡನೆ ಇದೆ ಘೋಷಣೆ ಮಾಡಿದ. ಎಲ್ಲರೂ ಸ್ತಬ್ಧರಾಗಿದ್ದಾರೆ. ಉಂಟಾದ ಕಾಲಕ್ಕೆ ನೆಂಟರಿಷ್ಟರು ಬಂದು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು. ಕಾಡ ಬೆಳದಿಂಗಳು
ಕತ್ತಲೆಯ ಬೆಳದಿಂಗಳು. ಯಾವ ನಲಮಹಾರಾಜ ಒಂದು ದಿನ ಒಬ್ಬರು ಉಪವಾಸ ಇಲ್ಲದೇ ಇದ್ದಂತೆ ನೋಡಿಕೊಂಡ? ಯಾರಿಗೂ ಯಾವುದೇ ತರಹದ ಅನ್ನದ ನೀರಿನ ಕೊರತೆ ಇಲ್ಲ, ಆಭರಣಗಳ ಕೊರತೆ ಇಲ್ಲ, ಆಶ್ರಯದ ಸಮಸ್ಯೆ ಇಲ್ಲ. ಇಷ್ಟರ ಮಟ್ಟಿಗೆ ಎಲ್ಲರನ್ನೂ ಅತ್ಯಂತ ಸುಖವಾಗಿ ಸಮೃದ್ಧವಾಗಿ ಧರ್ಮದಿಂದ ತಮಗೆ ಬೇಕಾದ ಸತ್ಕರ್ಮಗಳನ್ನು ಮಾಡಿಕೊಂಡು ವೈಭವದಿಂದ ಜೀವನವನ್ನು ನಡೆಸುವಂತೆ ಮಕ್ಕಳಂತೆ ನೋಡಿಕೊಂಡ ನಲರಾಜನಿಗೆ ಉಪವಾಸ ಇದ್ದರೆ, ಬಟ್ಟೆ ಇಲ್ಲದೆ ಅಲದಾಡಿದರೆ, ಬಾ ಮನೆಗೆ ಬಟ್ಟೆ ಕೊಡ್ತೇವೆ, ಒಂದು ಒಪ್ಪತ್ತು ಊಟ ಮಾಡು, ನೀರಾದರೂ ಕುಡಿದು ಹೋಗು ಅಂತ ಹೇಳುವವರೂ ಯಾರಿರಲಿಲ್ಲ. ಮಾಡಿದ ಅಧರ್ಮ, ಜನ್ಮಾಂತರದ ಕರ್ಮ ಯಾವ ತರಹದ ದುಃಖವನ್ನು ತಂದುಕೊಡತ್ತೆ ನೋಡಿ. ಯುಧಿಷ್ಠಿರ, ಇಂತಹ ಕಷ್ಟ ನಿನಗೇನಾದರೂ ಆಗಿದೆಯಾ? ನನಗೆ ಸಮಾನವಾದ ದುಃಖಿಯೇ ಪ್ರಪಂಚದಲ್ಲಿ ಇಲ್ಲ ಅಂತ ಮಾತನಾಡಿದೆಯಲ್ಲ, ನೋಡಿಕೋ ನಲರಾಜನಿಗೆ ಇರೋ ಕಷ್ಟ ಎಂಥದ್ದಿತ್ತು. ನಿನಗಿಂತಹ ಕಷ್ಟ ಕೊಟ್ಟಿದ್ದಾನೆಯೇ ದೇವರು? ನೀನು ಹೊರಟು ನಿಂತರೆ ಇಡೀ ಊರಿಗೆ ಊರು ಹೊರಟು ನಿಂತಿದೆ. ನೀನು ಬೇಡ ಅಂತವರನ್ನು ತಿರುಗಿ ಕಳಿಸಬೇಕಾಯಿತು. ನೀನಲ್ಲ, ಲಕ್ಷ ಲಕ್ಷ ಜನರಿಗೆ, ಮುನಿಗಳಿಗೆ, ಋಷಿಗಳಿಗೆ, ಇಲ್ಲಿ ಬಂದವರಿಗೆ ಹೊಟ್ಟೆ ತುಂಬ ಅನ್ನದಾನವನ್ನು ಮಾಡುವಂತಹ ಮಹಾಸೌಭಾಗ್ಯವನ್ನು ವನವಾಸದಲ್ಲೂ ನೀನು ಪಡೆದುಕೊಂಡಿದ್ದೀಯಾ? ನಲರಾಜನಿಗೆ ಒಂದು ಒಪ್ಪತ್ತಿಗೆ ಗತಿ ಇರಲಿಲ್ಲ, ಒಬ್ಬ ಜನ ಅವನನ್ನು ಹಿಂಬಾಲಿಸುವುದಕ್ಕೆ ಇರಲಿಲ್ಲ. ಅಂತಹ ಕಷ್ಟ ನಿನಗೆ ಕೊಟ್ಟಿದ್ದಾನೆ ದೇವರು? ಇದಕ್ಕಿಂತ ದೊಡ್ಡ ಸೌಭಾಗ್ಯ, ನಿನ್ನಂತಹ ಭಾಗ್ಯ ಯಾರಿಗಿದೆ? ಯಾಕೆ ನನಗೆ ಸಮಾನವಾದ ದುಃಖ ಇನ್ನೊಬ್ಬರಿಗಿಲ್ಲ ಅಂತ ಪರಿತಪಿಸ್ತಾ ಇದ್ದೀಯ? ನಿನ್ನಂತಹ ಭಾಗ್ಯ ಯಾರಿಗಿಲ್ಲ ಅಂತ ಅಸೂಯೆ ಪಡಬೇಕು ಬೇರೆದವರು. ಈ ನಲರಾಜನಿಗಾದ ದುಃಖ ನಿನಗಾಗಿದೆಯಾ? ಒಬ್ಬರು ಊಟಕ್ಕೆ ಹಾಕಿಲ್ಲ, ಕೊನೆಗೆ ಹೊರಟಿದ್ದಾನೆ ಊರು ಹೊರಗೆ, 3 ದಿವಸ ಉಪವಾಸ ಇದ್ದ, ಹಸಿವು, ಭಾರೀ ಬಂಗಾರದ ರೆಕ್ಕೆಯ ಪಕ್ಷಗಳು ಕಂಡಿವೆ. ಈ ಕೊನೆ ಪಕ್ಷ ಮಾಂಸ ಭಕ್ಷಣ ಮಾಡಬಾರದೇನೋ ನಿಜ, ಪ್ರಾಣ ಹೋಗೋ ಪ್ರಸಂಗದಲ್ಲಿ ಈ ಪಕ್ಷಿಗಳನ್ನಾದರೂ ಹಿಡಿದು ಯಾವುದಾದರೂ ಒಂದು ಪಕ್ಷಿಯನ್ನು ತಿಂದಾದರೂ ಬದುಕೋಣ ಅಂತ ತಾನು ಏನು ಹೇಗೆ ಹಿಡಿಯೋದು? ಪಕ್ಷಿಗಳೆಲ್ಲ ಬಂದು ಕುಳಿತರೆ ಇನ್ನೇನು ಸಿಗಲಿಲ್ಲ ಅವನಿಗೆ, ಎಲ್ಲಿಯ ಜಾಲ, ನೆಟ್ ಎಲ್ಲಿಂದ ತರಬೇಕು? ತನ್ನ ಬಟ್ಟೆಯನ್ನೇ ಬಿಚ್ಚಿ ಆ ಪಕ್ಷಿಗಳ ಮೇಲೆ ಹಾಕಿದ್ದಾನೆ. ಕಲಿಯ ಪ್ರೇರಣೆ ಎಷ್ಟು ವಿಚಿತ್ರ ನೋಡಿ. ಆ ಬಟ್ಟೆಯನ್ನು ಹಾರಿಸಿಕೊಂಡು ಪಕ್ಷಿಗಳು ಹೋಗಿಬಿಟ್ಟಿವೆ, ಮುಗಿದೋಯ್ತು. ಇರೋದು ಒಂದೇ ಒಂದು ಬಟ್ಟೆ ಇತ್ತು, ಬಟ್ಟೆಯೂ ಇಲ್ಲದೆ ವಿವಸ್ತ್ರನಾಗಿ ನಗ್ನನಾಗಿ ನಿಂತಿದ್ದಾನೆ. ಹೆಂಡತಿಯ ಸೀರೆಯಲ್ಲಿಯೇ ತಾನೂ ಅರ್ಧವನ್ನು ಉಟ್ಟಿಕೊಂಡು ಒಂದೇ ವಸ್ತ್ರದಲ್ಲಿ ಇಬ್ಬರೂ ಮರ್ಯಾದೆಯ ರಕ್ಷಣೆಯನ್ನು ಮಾಡಿಕೊಂಡಿದ್ದಾರೆ. ಜೀವನದ ಈ ರಥ ಸಾಗುವಾಗ ಇರುವ ಸಂಗಾತಿಗಳಲ್ಲಿ ಒಬ್ಬ ಅಧರ್ಮವನ್ನು ಮಾಡಿ ಮರ್ಯಾದೆಯನ್ನು ಕಳೆದುಕೊಂಡರೂ ಒಬ್ಬರಾದರೂ ಧರ್ಮದಿಂದ ಇದ್ದರೆ ಮರ್ಯಾದೆಯನ್ನು ಉಳಿಸಬಹುದು ಅನ್ನುವ ಸಂದೇಶವನ್ನು ಈ ಕಥೆಯಲ್ಲಿ ನಾವು ತಿಳಿಯಬಹುದು. ದಮಯಂತಿಯ ಧಾರ್ಮಿಕತೆ, ದಮಯಂತಿಯ ಸೀರೆ ನಲರಾಜನ ಮಾನವನ್ನು ಉಳಿಸಿದೆ ಅಂತ ಮಾತ್ರ ಗಮನಿಸಬೇಡಿ, ದಮಯಂತಿಯ ಧರ್ಮ ನಲರಾಜನನ್ನು ಉಳಿಸಿದೆ ಎನ್ನುವುದನ್ನು ಗಮನಿಸಿ. ಅವಳು ಮಾಡಿದಂತಹ ಧರ್ಮದಿಂದ ಅವಳ ಇವನ ಇಬ್ಬರ ಮರ್ಯಾದೆಯೂ ಉಳಿದಿದೆ. ಒಂದೇ ವಸ್ತ್ರದಲ್ಲಿ ಇಬ್ಬರೂ ಮಾನವನ್ನು ರಕ್ಷಣೆ ಮಾಡಿಕೊಂಡು ಅಲದಾಡ್ತಾ ಇದ್ದಾರೆ, ಕಂಡ ಕಂಡಲ್ಲಿ ಓಡಾಡ್ತಾರೆ. ಎಲ್ಲಿಯೂ ಆ ಎಲ್ಲ ಪಕ್ಷಿಗಳು ಮಾತನಾಡಿ ಹೋದವಂತೆ ನಾವು ಪಕ್ಷಿಗಳಲ್ಲ, ಲೆತ್ತಗಳೇ, ಕಲಿಯ ಪ್ರವೇಶ ಆದ ಲೆತ್ತಗಳು ನಾವು. ಕಲಿಯೇ ಲೆತ್ತಗಳ ರೂಪದಲ್ಲಿ ಬಂದಿದ್ದ, ಕಲಿಯೇ ಈ ಪಕ್ಷಿಗಳ ರೂಪದಲ್ಲಿ ಬಂದು ವಸ್ತ್ರವನ್ನೂ ಉಟ್ಟುಕೊಂಡು ಹೋಗುವುದನ್ನು ಸಹನೆ ಮಾಡಲಿಕ್ಕಾಗದೆ ಅಷ್ಟೂ ಸುಖ ನಿನಗಿರಬಾರದು ಅನ್ನುವುದಕ್ಕೋಸ್ಕರ ನಾವು ಈ ಕೆಲಸವನ್ನು ಬುದ್ಧಿಪೂರ್ವಕವಾಗಿ ಮಾಡಿದ್ದು, ಈಗ ನಮಗೆ ತೃಪ್ತಿಯಾಗಿವೆ ಅಂತ ಹೇಳಿ ಅಪಹಾಸ ಮಾಡಿ ನಕ್ಕು ಹಾರಿವೆ ಪಕ್ಷಿಗಳು. ಮತ್ತಷ್ಟು ದುಃಖವಾಗಿದೆ. ನಲದಮಯಂತಿಯರು ಇದೇ ರೀತಿಯಾಗಿ ಅರಣ್ಯದಲ್ಲಿ ಅಲದಾಡ್ತಾ ಇದ್ದಾರೆ. ನಲ ಮಹಾರಾಜ ಇಂತಹ ದುಃಖದೊಳಗಿದ್ದರೂ ನೋಡಿ, ಪತ್ನಿಯನ್ನು ಪತಿ, ಪತಿಯನ್ನು ಪತ್ನಿ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದರು ಅನ್ನುವುದನ್ನು ನಾವು ಗಮನಿಸಬಹುದು. ಇದಕ್ಕಿಂತ ಕಷ್ಟದ ಕಥೆಯನ್ನು ಊಹೆ ಮಾಡಲಿಕ್ಕಾದರೂ ನಿಮಗೆ ಸಾಧ್ಯವಿದೆಯಾ ಹೇಳಿ? ಹೊಟ್ಟೆಗೆ ಆಹಾರ ಇಲ್ಲ, ಉಡುವುದಕ್ಕೆ ಬಟ್ಟೆ ಇಲ್ಲ, ಇದ್ದ ರಾಜ್ಯವನ್ನು ಕಳೆದುಕೊಂಡು, ಬಟ್ಟೆಯೇ ಇಲ್ಲದೆ ಹುಟ್ಟಿದಾರಬ್ಬೆ ಬೆಳೆದ ಹುಚ್ಚರಿದ್ದಾರೆ, ಅವರಿಗೆ ಬಟ್ಟೆ ಉಟ್ಕೊಳ್ಳೋದೇ ಕಷ್ಟ. ಅಂಥವರಲ್ಲ, ಮಹಾರಾಜಾಧಿರಾಜನಾಗಿ ಸಾಮ್ರಾಜ್ಯವನ್ನು ಅನುಭವಿಸಿದ ವ್ಯಕ್ತಿ ಬಟ್ಟೆ ಇಲ್ಲದೆ ಹೊಟ್ಟೆ ಇಲ್ಲದೆ ಇರೋದು ಅಂದರೆ ಆ ಕಷ್ಟ ಬಹಳ ದೊಡ್ಡ ಕಷ್ಟ. ಅದು ಅಂತಹ ಕಷ್ಟದೊಳಗಿದ್ದಾಗಲೂ ಹೆಂಡತಿಯ ಮೇಲೆ ಗಂಡ ಮಾಡುವ ಪ್ರೀತಿ ಎಷ್ಟು, ಗಂಡನ ಮೇಲೆ ಹೆಂಡತಿ ಮಾಡುವ ಪ್ರೀತಿ ಎಷ್ಟು,
ಎರಡೂ ಅದ್ಭುತ. ನಾನೇ ಈ ಕಷ್ಟದೊಳಗಿದ್ದಾಗ ನೀನೇನು ದೊಡ್ಡದು ಅಂತ ಹಾಳಾಗಿ ಹೋಗುವಂತ ಇವನೂ ಅನ್ನಲಿಲ್ಲ. ಇಷ್ಟೆಲ್ಲ ಕಷ್ಟಕ್ಕೆ ನೀನೇ ಕಾರಣ ಅಂತ ಮಾತು ಮಾತಿಗೆ ಹಂಗಿಸಿ ಅಂದು ಆಡಿ ಮೊದಲೇ ಹಸಿವು ನೀರಡಿಕೆಗಳು ಅವಮಾನ ನಾನಾ ವಿಧವಾದಂತಹ ತಿರಸ್ಕಾರಗಳಿಗೆ ಗುರಿಯಾದ ಇವನಿಗೆ ತನ್ನ ಮಾತುಗಳ ಬಾಣದಿಂದ ಗಾಯಗೊಳಿಸುವುದಕ್ಕೆ ಹೆಂಡತಿ ತಯಾರಾಗಲಿಲ್ಲ, ಒಂದು ಮಾತಾಡಿಲ್ಲ. ಎಂತಹ ಸಂಯಮ, ಎಂತಹ ತಾಳ್ಮೆ, ಏನು ಶೋಚನೀಯಮ. ಯಾರು ಈ ನಲ, ಯಾರು ಈ ದಮಯಂತಿ? ನಮ್ಮ ಭಾರತ ದೇಶದ ರಾಜರೇ ಅಲ್ವಾ? ಇದೇ ಭಾರತ ದೇಶದ ರಾಜರಾಣಿಯರು ನಲ ದಮಯಂತಿಗಳು. ಅದೇ ನಲದಮಯಂತಿಯರ ಸಂಸ್ಕೃತಿಯಲ್ಲಿ ಬಂದಂತಹ ಇವತ್ತಿನ ಪತಿಪತ್ನಿಯರಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳೇನು? ತಪ್ಪು ಕಲ್ಪನೆಗಳಷ್ಟು, ಅಸಹನಗಳಷ್ಟು, ಅವಿವೇಕ ಎಷ್ಟು, ನಾಚಿಕೆಯಾಗಬೇಕು. ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳುವ ತಯಾರಿ ಇಲ್ಲ. ಲೈಬ್ರರಿಗಳಷ್ಟು ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಂಡು ಇಡೀ ಮನೆ ತುಂಬ ತುಂಬಿದರೂ ಸಾಕಾಗದಷ್ಟು ಸಂಬಳವನ್ನು ಗಳಿಸುವಷ್ಟು ಅರ್ಹತೆಯನ್ನು ಪಡೆದುಕೊಂಡಂತಹ ವ್ಯಕ್ತಿಗಳಿಗೆ ಇಡೀ ಲೈಬ್ರರಿ ಅರ್ಥ ಆಯಿತು. ಹೆಂಡತಿ ಆಡಿದ ಒಂದು ಮಾತು, ಗಂಡ ಆಡಿದ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಏನಿದು ಅಧ್ಯಯನ, ಯಾವುದಕ್ಕೆ ಬೇಕು? ಅತ್ತೆ ಮಾಮ ಆಡಿದ ಮಾತುಗಳನ್ನು ಸಹನೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ತಂದೆ ತಾಯಿ ಆಡಿದ ಮಾತುಗಳನ್ನು ಮಕ್ಕಳಿಗೆ ಸಹನೆ ಮಾಡಲಿಕ್ಕಾಗೋದಿಲ್ಲ. ಗಂಡನ ಮಾತು ಹೆಂಡತಿಗೆ, ಹೆಂಡತಿಯ ಮಾತು ಗಂಡನಿಗೆ ಸಹನೆಯಾಗೋದಿಲ್ಲ, ಅರ್ಥವಾಗೋದಿಲ್ಲ. ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆ. ಓದೋದೇ ಯಾಕೆ, ಕಲಿಯುವುದೇ ಯಾಕೆ? ಏನು ಓದಬೇಕು, ಏನು ಕಲಿಯಬೇಕು ಅನ್ನೋದೇ ಮರೆತಿದ್ದಾರೆ ನಮ್ಮ ಭಾರತೀಯರು ಇವತ್ತು. ಉಳಿದವರು ಬಹಳ ಚೆನ್ನಾಗಿದ್ದಾರೆ ಎಂದು ನಾನು ಹೇಳ್ತಾ ಇಲ್ಲ, ಉಳಿದವರ ವಿಷಯ ನಮಗೆ ಬೇಡ. ಈಗ ಇಷ್ಟಾಗಿ ಇಂತಹ ಮಹಾಭಾರತ, ರಾಮಾಯಣ, ಭಾಗವತ ಇವುಗಳನ್ನು ಓದಲಿ, ಕೇಳಲಿ, 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 ಮತ್ತೆ ಕೇಳಲಿ. ಆ ದಮಯಂತಿಯ ಅಪಾರವಾದ ಸಂಯಮ ಸಮುದ್ರದೊಳಗಿನ ಒಂದು ಹನಿಯಾದರೂ ಸಂಯಮ ನಮ್ಮ ಯುವತಿಯರಲ್ಲಿ, ಯುವಕರಲ್ಲಿ ಇವತ್ತು ಬಂದೀತು. ಕೇಳದೇ ಇದ್ರೆ ಹೇಗೆ, ಈ ಮಾರ್ಗಕ್ಕೇನೆ ಬರೋದಿಲ್ಲ ಅಂದರೆ ಹೇಗೆ? ಬರೀ ಮೊಬೈಲಿನ ಟಿವಿಗಳ ದುರುಪಯೋಗವನ್ನು ಮಾಡಿಕೊಂಡು ಜೀವನವನ್ನು ಬರಡು ಮಾಡಿಕೊಳ್ಳುವಂತಹ ಪ್ರವೃತ್ತಿ ಇರುವ, ನಾನಾ ವಿಧವಾದಂತಹ ಸೊಕ್ಕಿನಿಂದ, ಅಹಂಕಾರದಿಂದ, ದುಡ್ಡಿನ ಮದದಿಂದ ಮೆರೆಯುವಂತಹ ವ್ಯಕ್ತಿಗಳು ತಾಳ್ಮೆಯ, ಸಂಯಮದ ಅತ್ಯುನ್ನತ ಶಿಖರವನ್ನು ಏರಿದ ಈ ಮಹಾತ್ಮರ ಸಂದೇಶವನ್ನು ಒಂದು ತೊಟ್ಟು, ಒಂದು ಹನಿಯನ್ನಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಯಾವ ಯಾವ ವಿವಾಹ ವಿಚ್ಛೇದಗಳು, ಯಾವುದೇ ತರಹದ ಸಮಸ್ಯೆಗಳು, ಇವತ್ತು ಎಲ್ಲ ಫ್ಯಾಮಿಲಿ ಕೋರ್ಟ್ಗಳನ್ನು ಬಂದ್ ಮಾಡಿಕೊಂಡು ಹೋಗೋ ಪ್ರಸಂಗ ಬರ್ತದೆ. ಮಹಾಭಾರತದ ನಿಜವಾದ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆಗಿದ್ದರೆ ಅರ್ಥ ಮಾಡಿಕೊಳ್ಳಿ. ದಮಯಂತಿಯ ಸಮಯವನ್ನು ಒಂದು ಮಾತಾಡಿಲ್ಲ, ಸುಮ್ಮನೆ ಇದ್ದಾಳೆ. ಇನ್ನೂ ಮುಂದೆ ನೋಡ್ತೀರಾ, ಸಮಯವಾಗಿದೆ, ನಾಳೆ ತಿಳಿಯೋಣ. ಮತ್ತೆ ಸಂಯಮದಿಂದ ಇದ್ದಾಳೆ, ಯಾವ ಮಾತುಗಳನ್ನು ಆಡ್ತಾ ಇಲ್ಲ. ಇವನು ಮಾತಾಡ್ತಾನೆ, ನಾನು ಕಷ್ಟಪಟ್ಟರೂ ಅಡ್ಡಿ ಇಲ್ಲ, ಸತ್ರು ಅಡ್ಡಿ ಇಲ್ಲ, ಮಕ್ಕಳನ್ನಂತೂ ಒಳ್ಳೆಯ ಸ್ಥಾನಕ್ಕೆ ಕಳಿಸಿದ್ದಿ, ಬಹಳ ಸಂತೋಷ. ಆದರೆ ಇದು ನೋಡು, ಈ ದಾರಿ ಇಂತಹ ಊರಿಗೆ ಹೋಗ್ತದೆ, ಈ ದಾರಿ ಈ ಊರಿಗೆ ಹೋಗ್ತದೆ, ಇದು ದಕ್ಷಿಣ ಪಥಕ್ಕೆ, ಇದು ಉತ್ತರ ಪಥಕ್ಕೆ, ಇದು ವಿದರ್ಭ ದೇಶಕ್ಕೆ ಹೋಗ್ತದೆ. ಒಂದೆರಡು ಮಾತುಗಳನ್ನು ಬೇರೆ ಬೇರೆ ಹೇಳೋದು, ಮತ್ತೆ ವಿದರ್ಭ ದೇಶಕ್ಕೆ ಈ ದಾರಿ ಹೋಗ್ತದೆ ಅಂತ ದಾರಿಯನ್ನು ತೋರಿಸ್ತಿದ್ದ. ನೀನು ನಿನ್ನ ತವರ ಮನೆಗೆ ಹೋಗು ಅಂತ ಹೇಳುವ ಸಾಹಸನೂ ಮಾಡಲಿಲ್ಲ, ಆ ಧೈರ್ಯ ಇಲ್ಲ, ಬಾಯಿ ಇಲ್ಲ. ನನ್ನನ್ನು ನಂಬಿ ಬಂದ ಹೆಂಡತಿಯನ್ನು ತವರ ಮನೆಗೆ ಹೋಗುವಂತ ಯಾವ ಬಾಯಿಯಿಂದ ಹೇಳಿ? ನಾಚಿಕೆ ಇಲ್ಲದೆ ಹೇಳುವಂತಹ ಇವತ್ತಿನ ಜನರನ್ನು ನೋಡಿ. ಆದರೆ ಅವತ್ತಿನ ನಲ, ತಾನು ಈ ದುಃಖದೊಳಗಿದ್ದಾಗ ಅವಳು ದುಃಖ ಪಡೋದು ಬೇಡ, ತನ್ನ ತಪ್ಪಿಗೆ ನಾನು ದುಃಖ ಅನುಭವಿಸ್ತೇನೆ, ನೀನ್ಯಾಕೆ ಅನುಭವಿಸ್ತೀಯ? ನೀನು ಸ್ವಲ್ಪ ದಿನ ಸುಖವಾಗಿ ಇದ್ದು ಬಾ ತವರ ಮನೆಗೆ ಅಂತ ಹೇಳಬೇಕು, ಅವಳ ಹಿತಕ್ಕಾಗೇನೆ ಹೇಳಬೇಕು ಅಂತ ಬಯಸ್ತಾನೆ. ಆದರೆ ಅಷ್ಟು ಹೇಳೋದಕ್ಕೂ ಬಾಯಿ ಇಲ್ಲ ಅವನಿಗೆ. ತವರು ಮನೆಗೆ ಹೋಗುವಂತ ನಾನು ಹೇಗನ್ನಲಿ, ಏನೋ ಹಬ್ಬಕ್ಕೆ ಹೋಗುವಂತನಬಹುದು, ಆದರೆ ನನಗೆ ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ ಹೋಗುವಂತ ಯಾವ ಬಾಯಿಯಿಂದ ನಾನು ಹೇಳಿ? ಉಪವಾಸ ಇದ್ದಾಳೆ, ನೀರಡಿಕೆ ಆದರೆ ನೀರು ಕೊಡಲಿಕ್ಕಿಲ್ಲ, ಅನ್ನ ಕೊಡಲಿಕ್ಕಿಲ್ಲ, ಅನಾಥಳಾಗಿ ನೀನು ತವರು ಮನೆಗೆ ಹೋಗುವಂತ ಯಾವ ಬಾಯಿಯಿಂದ ನಾನು ಹೇಳಿ? ಹೇಳಲಿಕ್ಕೆ ಮನಸ್ಸಿಲ್ಲ. ಆದರೆ ದಾರಿ ತೋರಿಸ್ತಾನೆ ಅವಳಂತಾಳೆ, ನನಗೆ ಯಾಕೆ ಹೀಗೆ ದಾರಿ ತೋರಿಸ್ತಾ ಇದ್ದೆ ನೀನು? ಮೇಲಿಂದ ಮೇಲೆ ವಿದರ್ಭ ದೇಶ ಅವಳ ತವರು ಮನೆ, ವಿದರ್ಭ ದೇಶಕ್ಕೆ ಹೋಗು, ವಿದರ್ಭ ದೇಶಕ್ಕೆ ಹೋಗು, ದಾರಿ ಎಲ್ಲ ಇರುತ್ತದೆ, ನನಗೆ ದಾರಿ ಯಾಕೆ ತೋರಿಸ್ಬೇಕು?
ಹಾಗಾದರೆ ವಿದರ್ಭ ದೇಶಕ್ಕೆ ಹೋಗೋಣ ಅಂತ ಅನ್ನಿ. ಈ ಕ್ಷಣಕ್ಕೆ ಸಿದ್ಧ. ನಿಮಗೆ ಯಾವುದೇ ತರಹದ ದುಃಖವಾಗದೇ ಇರುವಂಥ ನನ್ನ ತಂದೆ, ನಿಮ್ಮ ಮಾವ ಅತ್ಯಂತ ಸುಖದಿಂದ ನೋಡಿಕೊಳ್ತಾನೆ, ನಡೀರಿ ಹೋಗೋಣ. ಹೋಗು ಅಂತನೇ ಬೇಡ, ಹೋಗೋಣ ಅನ್ನು, ನಡಿ. ಈ ಕಷ್ಟದಲ್ಲಿ ನೀವು ಹಾಳಾಗಿ ಹೋಗ್ರಿ, ನನಗಂತೂ ಮುಕ್ತರನ್ನು ಮಾಡಿದ್ರಲ್ಲ ಸಾಕು ಅಂತ ವಿಮಾನ ಹತ್ತಿ ವಿದರ್ಭ ದೇಶಕ್ಕೆ ಓಡಲಿಲ್ಲ. ಕಷ್ಟದಲ್ಲಿ ಇದ್ದಾಗ ಇಬ್ಬರೂ ಕಷ್ಟ ಅನುಭವಿಸೋಣ. ನಾನೇನಾದರೂ ತವರ ಮನೆಯಲ್ಲಿ ಸುಖ ಅನುಭವಿಸಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ರೆ, ನಿಮ್ಮ ಇಚ್ಛೆ ಇದ್ರೆ ಆಗಲಿ, ಆದರೆ ನೀವು ಜೊತೆಗೆ ಬರಬೇಕು. ಹಳೆಯರಿಗೆ ಹಳೆಯಂದರಿಗೆ ಮಾಡುವ ಎಲ್ಲ ವಿಧವಾದ ಮರ್ಯಾದೆಗಳನ್ನು ಮದುವೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಮಾಡಿಸುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ, ಬನ್ನಿ. ಆದರೆ ನನಗೆ ಹೋಗು ಅಂತನಬೇಡಿ. ಯಾವ ಧೈರ್ಯದಿಂದ ನಾನು ಮಾವನಿಗೆ ಮುಖ ತೋರಿಸಲಿ? ಏನು ವೈಭವ, ಯಾವ ವೈಭವ, ಯಾವ ಸಾಮ್ರಾಜ್ಯ, ಯಾವ ಏಕಕ್ಷೇತ್ರಾಧಿಪತ್ಯವನ್ನು ನೋಡಿ ಮಗಳನ್ನು ಕೊಟ್ಟು ಆಗ ಮದುವೆ ಮಾಡಿಕೊಟ್ಟ. ಸ್ವಯಂವರದ ಪ್ರಸಂಗದಲ್ಲಿ ಆ ರಾಜನಿಗೆ ಈ ಹೊಲಸು ಬಟ್ಟೆ, ಈ ಅವಲಕ್ಷಣ ಮುಖ, ಜೂಜಾಟ ಆಡಿದ ಅವಕಳೆ, ಯಾವ ಧೈರ್ಯದಿಂದ ನಾನು ತೋರಿಸಲಿ? ನನಗೆ ಈಗ ಮುಖ ತೋರಿಸಲಿಕ್ಕೆ ಆಗೋದಿಲ್ಲ. ನೀನು ಏನು ತಪ್ಪು ಮಾಡಿಲ್ಲ, ಯಾವುದೇ ತಪ್ಪು ಮಾಡದೆ ಧೈರ್ಯದಿಂದ, ಧರ್ಮದಿಂದ, ನ್ಯಾಯದಿಂದ ತಲೆ ಎತ್ತಿ ನೀನು ಹೋಗಬಹುದು. ನಾನು ತಪ್ಪು ಮಾಡಿದ್ದೇನೆ, ನನಗೆ ಮುಖ ತೋರಿಸ್ಲಿಕ್ಕೆ ಆಗೋದಿಲ್ಲ, ನನಗೆ ಬರವಲಿಕ್ಕೆ ಒತ್ತಾಯ ಮಾಡಬೇಡ, ಹಾಗಾದರೆ ನಾನು ಹೋಗೋದಿಲ್ಲ, ಈ ಕಷ್ಟವನ್ನು ನಾನು ಅನುಭವಿಸ್ತೇನೆ, ನನಗೆ ಹೋಗು ಅಂತನಬೇಡಿ. ಗಂಡ ದುಃಖದಲ್ಲಿ ಇರಲಿ, ನಾನು ಮಾತ್ರ ಸುಖವನ್ನು ಅನುಭವಿಸಬೇಕು ಅನ್ನುವ ಪ್ರವೃತ್ತಿ ನನ್ನದಲ್ಲ. ಎಂತಹ ದೊಡ್ಡ ಕಷ್ಟ, ಸಣ್ಣ ಪುಟ್ಟ ಕಷ್ಟ ಅಲ್ಲ. ಏನೋ ಬಿಸಿಲಲ್ಲಿ ಒಂದು 10 ನಿಮಿಷ ನಿಂತಿದ್ದೇನೆ, ಪರವಾಗಿಲ್ಲ ನಾನು ನಿಲ್ತೇನೆ ಅಂತ ಅನ್ಬೋದು. ಅರಣ್ಯದಲ್ಲಿ, ಘೋರಾರಣ್ಯದಲ್ಲಿ, ಬಂಧು ಬಾಂಧವರಿಲ್ಲದೆ, ಅಸಹಾಯಕರಾಗಿ, ಹಿಂಸ್ರ ಪಶುಗಳ ಮಧ್ಯದಲ್ಲಿ, ಬಲಿಪಶುವಾಗಿ, ಅನಾಥರಂತೆ ಇರುವಾಗಲೂ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತನಬೇಕಾಗಿದ್ದರೆ ಯಾವ ತರಹದ ತಾಳ್ಮೆ ಇದೆ? ಅಂತಹ ತಾಳ್ಮೆಯನ್ನು ದಮಯಂತಿ ತೋರಿಸಿದ್ದಕ್ಕಾಗಿ ದಮಯಂತಿಗೆ ಸಿಕ್ಕ ಪ್ರತಿಫಲವೂ ಅಷ್ಟೇ ಅತ್ಯದ್ಭುತ. ಎಲ್ಲ ಕಷ್ಟಗಳನ್ನು ದೂರ ಸರಿಸಿ, ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಪರಮಸುಖವನ್ನು, ಮಹಾಸಾಮ್ರಾಜ್ಯವನ್ನು ಮುಂದೆ ಅನುಭವಿಸಿದ್ದಾರೆ. ಅದಕ್ಕೆ ಕಾರಣ ಅವಳ ಪಾತಿವ್ರತ್ಯ, ಅವಳ ಸಂಯಮ. ಅವಳೂ ಎಲ್ಲರಂತೆ ಸಿಡಿ ಮಿಡಿ ಮಾಡಿಕೊಂಡು 4 ಅಂದು ಆಡಿ ಬೈದು ಜಗಳಾಡಿ ಹೋಗಿದ್ದರೆ ಅವಳೂ ಸುಖವನ್ನು ಪಡೆತಿರಲಿಲ್ಲ, ಇವನೂ ಸುಖ ಪಡೆತಿರಲಿಲ್ಲ. ಈ ಸಂಯಮ ಇಬ್ಬರಿಗೂ ಮುಂದೆ ಪರಮಸುಖವನ್ನು ತಂದುಕೊಟ್ಟಿದೆ. ಆ ಕಥೆಯನ್ನು ಮತ್ತೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.